ಹಲೋ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಲ್ಯಾಕ್ಸಿನ್ಸ್ ಸ್ಪಷ್ಟಪಡಿಸುವ ಕನ್ನಡ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ ಇವತ್ತಿನ ದಿನಾಂಕ ಮೇ ಹದಿನೆಂಟು ಎರಡು ಸಾವಿರದ ಇಪ್ಪತ್ತು ಇವತ್ತು ಒಪ್ಪೇರಾಗಿರುವಂಥ ಇಂಪಾರ್ಟೆಂಟ್ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ಗಳನ್ನ ನಾವೀಗ ಚರ್ಚೆ ಮಾಡೋಣ ಮೊದಲನೇದಾಗಿ ಇವತ್ತಿನ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ಗಳನ್ನ ಚರ್ಚೆ ಮಾಡೋದಕ್ಕಿಂತ ಮುಂಚೆ ಮೊನ್ನೆ ನೀಡಿದಂಥ ಎರಡು ಫಿಲಿಮ್ಸ್ ಪ್ರಾಕ್ಟಿಸ್ ಕ್ವಶನ್ಸ್ಗಳಿಗೆ ಉತ್ತರಗಳನ್ನ ಡಿಸ್ಕಸ್ ಮಾಡಿ ನಂತರದಲ್ಲಿ ಇವತ್ತಿನ ಆರ್ಟಿಕಲ್ಸ್ಗಳಿಗೆ ಮೂವ್ ಹೋಗೋಣ ಫೈನಾನ್ಸ್ ಮಿನಿಸ್ಟರ್ ಅವರು ತಮ್ಮ ಸ್ಟೇಟ್ಮೆಂಟ್ನಲ್ಲಿ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಬಗ್ಗೆ ಫುಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ ಅದು ಕೂಡ ಮುಂದಿನ ವರ್ಷದ ಮಾರ್ಚ್ ತಿಂಗಳಿಂದ ಅಂತ ಹೇಳಿ ಮೆನ್ಷನ್ ಮಾಡಿದರು ಈ ಒಂದು ಸ್ಕೀಮ್ನ ರಿಲೇಟೆಡ್ ಆಗಿ ಎರಡು ಸ್ಟೇಟ್ಮೆಂಟ್ಗಳನ್ನ ಮೆನ್ಷನ್ ಮಾಡಿದ್ದಾರೆ ಮೊದಲನೇ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಎಲ್ಲ ಬೆನಿಫಿಷಿಯರೀಸ್ಗಳು ಎಸ್ಪೆಷಲಿ ಮೈಗ್ರೆಂಟ್ ವರ್ಕರ್ಸ್ಗಳು ಅವರದೇ ಆದಂಥ ಚಾಯ್ಸ್ನಲ್ಲಿ ಯಾವುದೇ ಒಂದು ರೇಷನ್ ನ ಅಸೈನ್ ಮಾಡಿಕೊಂಡು ಅಲ್ಲಿ ಹೋಗಿ ಅವರು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಹೇಳಿದ್ರೆ ಪಿ ಡಿ ಎಸ್ನ ಪಡ್ಕೊಬೋದು ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ಹೌದು ಈ ಒಂದು ಸ್ಟೇಟ್ಮೆಂಟ್ ಸರಿಯಾಗುತ್ತೆ ಯಾಕೆ ಅಂತ ಹೇಳಿದರೆ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ನ ಮುಖ್ಯವಾದ ಮೇನ್ ಆಬ್ಜೆಕ್ಟಿವೇ ಇದಾಗಿದೆ ಯಾವೊಬ್ಬ ಬೆನಿಫಿಷರಿ ಅಥವಾ ಮೈಗ್ರೆಂಟ್ ವರ್ಕರ್ಸ್ ಅವರುಗಳು ಅವರು ಇದ್ದಂತಹ ರಾಜ್ಯದಲ್ಲಿಯೇ ರೇಷನ್ ಕಾರ್ಡ್ ಅನ್ನ ಬಳಸಿಕೊಂಡು ಆಹಾರ ಸಾಮಗ್ರಿಗಳನ್ನ ಪಡ್ಕೊಬಹುದಾಗಿದೆ ಆದ ಕಾರಣದಿಂದಾಗಿ ಇಲ್ಲಿ ನೀಡಿರುವಂತಹ ಮೊದಲನೇ ಸ್ಟೇಟ್ಮೆಂಟ್ ಸರಿಯಾಗುತ್ತೆ ನಂತರದಲ್ಲಿ ಎರಡನೇ ಸ್ಟೇಟ್ಮೆಂಟ್ ಗೆಮೂವಾಗಿದ್ದಾದ್ರೆ ರೇಷನ್ ಕಾರ್ಡ್ ವಿಲ್ ಬಿ ಇಂಟಿಗ್ರೇಟೆಡ್ ಟು ಆಧಾರ್ ಪ್ಲಾಟ್ಫಾರ್ಮ್ ಅಂತ ಹೇಳಿ ನೀಡಿದ್ದಾರೆ ಅಂತ ಹೇಳಿದ್ರೆ ರೇಷನ್ ಕಾರ್ಡ್ಗಳನ್ನ ಆಧಾರ್ ಗಳಿಗೆ ಲಿಂಕ್ ಮಾಡಲಾಗುತ್ತೆ ಅಂತ ಹೇಳಿ ಹೇಳಿದ್ದಾರೆ ಆದ್ರೆ ಇದೊಂದು ತಪ್ಪಾದ ಸ್ಟೇಟ್ಮೆಂಟ್ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಈ ರೀತಿಯಾದಂಥ ಪ್ರಾವಿಷನ್ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಕೆಳಗಡೆ ಯಾವುದೇ ರೀತಿಯಲ್ಲಿ ಕೂಡ ಮೆನ್ಷನ್ ಆಗಿಲ್ಲ ಆದ್ರಿಂದಾಗಿ ಇಲ್ಲಿ ನೀಡಿರುವಂತಹ ಎರಡು ಸ್ಟೇಟ್ಮೆಂಟ್ಗಳಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಸರಿಯಾಗಿದೆ ಎರಡನೇ ಸ್ಟೇಟ್ಮೆಂಟ್ ತಪ್ಪಾಗಿದೆ ಇಲ್ಲಿ ಸರಿಯಾದ ಉತ್ತರವನ್ನ ಕೇಳಿದರೆ ಆದ ಕಾರಣದಿಂದಾಗಿ ಸರಿಯಾದ ಉತ್ತರ ಆಪ್ಷನ್ ಎ ಒನ್ ಓನ್ಲಿ ಆಗುತ್ತೆ ನಂತರದಲ್ಲಿ ಎರಡನೇ ಕ್ವಶನ್ಗೆ ಮೂವ್ ಆಗಿದೆ ಯಾವೆಲ್ಲ ಐಟಮ್ಸ್ಗಳ ಮೇಲೆ ಸ್ಟೇಟ್ ಗವರ್ಮೆಂಟ್ಗೆ ಅಧಿಕಾರವಿರುತ್ತೆ ಇರುತ್ತೆ ಗಳನ್ನ ಡೈರೆಕ್ಟ್ಲಿ ಇನ್ಕ್ರೀಸ್ ಮಾಡೋದಕ್ಕೆ ಅಂತ ಹೇಳಿ ಕೇಳಿದರೆ ಇಲ್ಲಿ ಕೊಟ್ಟಿರುವಂಥ ನಾಲ್ಕು ಆಪ್ಷನ್ಸ್ಗಳು ಯಾವ್ಯಾವು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಲ್ಯಾಂಡ್ ರಿಜಿಸ್ಟ್ರೇಷನ್ ವೆಹಿಕಲ್ ರಿಜಿಸ್ಟ್ರೇಷನ್ ಲಾಟರಿ ಟಿಕೆಟ್ಸ್ ಹೌದು ಈ ಎಲ್ಲ ನಾಲ್ಕು ಐಟಮ್ಸ್ಗಳ ಮೇಲೂ ಕೂಡ ರಾಜ್ಯ ಸರ್ಕಾರಕ್ಕೆ ಟ್ಯಾಕ್ಸ್ಗಳನ್ನ ರೈಸ್ ಮಾಡೋದಕ್ಕೆ ಅವಕಾಶವಿರುತ್ತೆ ಆದರೆ ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರುವಂಥದ್ದು ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ಈ ನಾಲ್ಕು ಮೂಲಗಳಿಂದಲೂ ಕೂಡ ಟ್ಯಾಕ್ಸ್ ಕಲೆಕ್ಷನ್ ಕಡಿಮೆ ಆಗ್ತಾ ಇದೆ ಮೊದಲಾಗಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಆಗಿರ್ಬೋದು ಲ್ಯಾಂಡ್ ರಿಜಿಸ್ಟ್ರೇಷನ್ ವೆಹಿಕಲ್ ರಿಜಿಸ್ಟ್ರೇಷನ್ ಮತ್ತು ಲಾಟ್ರಿ ಟಿಕೆಟ್ಸ್ ಇವುಗಳ ಮೇಲೆ ನಿರ್ಬಂಧ ಹೇರಿರೋ ಕಾರಣದಿಂದಾಗಿ ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ ಕಡಿಮೆ ಆಗ್ತಾ ಇದೆ ಆದ ಕಾರಣದಿಂದಾಗಿಯೇ ಮದ್ಯದ ಮೇಲೆ ಅತಿ ಹೆಚ್ಚು ಟ್ಯಾಕ್ಸನ್ನು ಮಾಡಿ ಅದಾದ ನಂತರ ಮದ್ಯದ ಅಂಗಡಿಗಳನ್ನ ಓಪನ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಂಥದ್ದು ಇದೇ ಕಾರಣದಿಂದಾಗಿಯೇ ಅದರಿಂದಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಒನ್ ಟೂ ತ್ರೀ ಫೋರ್ ಆಗುತ್ತೆ ಈಗ ನಾವು ಮೊದಲನೇ ನ್ಯೂಸ್ ಪೇಪರ್ ಆರ್ಟಿಕಲ್ ಗೆ ಹೋಗಿದ್ದಾದ್ರೆ ಈ ಒಂದು ಆರ್ಟಿಕಲ್ ಡೆಲಿ ಎಡಿಷನ್ ಪೇಪರ್ ನಲ್ಲಿ ಮೊದಲನೇ ಪೇಜ್ ಮತ್ತು ಎಂಟನೇ ಪೇಜ್ ನಲ್ಲಿ ಈ ಒಂದು ಆರ್ಟಿಕಲ್ ಅಪೇರ್ ಆಗಿದೆ ಇದರಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಮುಂಚೆ ಈಗಾಗಲೇ ಮುಂದಿನ ಮೂರು ವರ್ಷಗಳವರೆಗೆ ಕೆಲವು ಕಾನೂನುಗಳನ್ನು ಹೊರತುಪಡಿಸಿ ಎಲ್ಲಾ ಕಾರ್ಮಿಕ ಕಾನೂನುಗಳು ಅಂದ್ರೆ ಲೇಬರ್ ಲಾಸ್ ಗಳ ವ್ಯಾಪ್ತಿಯಿಂದ ಬಿಸಿನೆಸಸ್ ಗಳಿಗೆ ವಿನಾಯಿತಿ ನೀಡುವ ಬಗ್ಗೆ ಒಂದು ಆರ್ಡಿನೆನ್ಸ್ ಪಾಸ್ ಮಾಡಿತ್ತು ಉತ್ತರ ಪ್ರದೇಶದ ಗೌರ್ಮೆಂಟ್ ಆದ್ರೆ ಈಗ ಉತ್ತರ ಪ್ರದೇಶದ ಗೌರ್ಮೆಂಟ್ ಈಗ ವಿತ್ಡ್ರಾ ಮಾಡಿಕೊಂಡು

ಮತ್ತು ಜಾಗತಿಕ ಆರ್ಥಿಕ ಬಿಕ್ಕಟ್ಟುಗಳನ್ನ ಟ್ರಿಗರ್ ಮಾಡಿದೆ ಅಂತ ಹೇಳಿದ್ರೆ ಗ್ಲೋಬಲ್ ಎಕನಾಮಿಕ್ ಕ್ರೈಸಿಸ್ ಮತ್ತು ಪಬ್ಲಿಕ್ ಹೆಲ್ತ್ ಅನ್ನ ಟ್ರಿಗರ್ ಮಾಡಿದೆ ಇದರ ಜೊತೆ ಮುನ್ನಡೆ ಲಾಕ್ಡೌನ್ ಇಂದಾಗಿ ನಮ್ಮ ಎಕನಮಿ ಸ್ಟ್ರಗಲ್ ಮಾಡ್ತಾ ಇದೆ ಮತ್ತು ಇದರ ಜೊತೆ ಸಾವಿರಾರು ಫಾರ್ಮ್ಸ್ ಗಳು ಇಂಡಸ್ಟ್ರೀಸ್ ಗಳು ಮತ್ತು ಎಂಪ್ಲಾಯೀಸ್ ಗಳು ಅನ್ಸರ್ಟೆನ್ ಫ್ಯೂಚರ್ ಅನ್ನು ಹೊಂದಿದ್ದಾರೆ ಆದ ಕಾರಣದಿಂದಾಗಿ ಹಲವಾರು ಸ್ಟೇಟ್ ಗೋರ್ಮೆಂಟ್ ಗಳು ಕಳೆದ ವಾರ ಒಂದು ನಿರ್ಧಾರಕ್ಕೆ ಬರ್ತವೆ ಏನಂತ ಹೇಳಿದ್ರೆ ಕಾರ್ಮಿಕ ಕಾನೂನುಗಳು ಅಂತ ಹೇಳಿದ್ರೆ ಲೇಬರ್ ಲಾಸ್ ಗಳ ಅನ್ವಯದಲ್ಲಿ ಹಲವಾರು ಬದಲಾವಣೆಗಳನ್ನ ಮಾಡೋದಕ್ಕೆ ನಿರ್ಧಾರ ಮಾಡ್ತವೆ ಈ ಬದಲಾವಣೆಗಳು ವಲ್ನರೇಬಲ್ ಸೆಕ್ಷನ್ ಏನಿದೆ ಅಂದ್ರೆ ಲೇಬರ್ಸ್ ಗಳು ಏನಿರ್ತಾರೆ ಅವರುಗಳ ಇಂಟ್ರೆಸ್ಟನ್ನು ಹಾರ್ಮ್ ಮಾಡುವಂಥ ಅಂಡರ್ಮೈನ್ ಮಾಡುವಂಥ ಮೂವ್ ಆಗಿದೆ ಆದರೂ ಕೂಡ ಕೆಲವು ಸ್ಟೇಟ್ಗಳು ಏನು ಹೇಳ್ತಾ ಇದ್ದಾವೆ ಅಂತ ಹೇಳಿದ್ರೆ ಹಲವಾರು ಆರ್ಥಿಕ ಚಟುವಟಿಕೆಗಳನ್ನ ಉತ್ತೇಜನ ಮಾಡೋದಕ್ಕೋಸ್ಕರ ಅದರಲ್ಲಿ ಬದಲಾವಣೆ ತರೋದಕ್ಕೋಸ್ಕರ ಈ ಒಂದು ಮೂವ್ ತುಂಬ ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾವೆ ಮೊದಲನೇದಾಗಿ ಉತ್ತರ ಪ್ರದೇಶದ ಗೌರ್ಮೆಂಟ್ ಹಲವಾರು ಲೇಬರ್ ಲಾಸ್ಗಳಿಂದ ವ್ಯವಹಾರಗಳನ್ನ ಅಂದರೆ ಬಿಸ್ನೆಸ್ಗಳನ್ನ ಮತ್ತು ಕೈಗಾರಿಕೆಗಳಿಗೆ ಕನ್ಸೆಷನ್ ವಿನಾಯಿತಿ ನೀಡೋದ್ರ ಬಗ್ಗೆ ಈಗಾಗಲೇ ಆರ್ಡಿನೆನ್ಸ್ನ ಪಾಸ್ ಮಾಡಿತ್ತು ಮತ್ತು ಈಗ ವಿಡ್ರಾ ಮಾಡಿಕೊಂಡಿದೆ ನಂತರದಲ್ಲಿ ಮಧ್ಯಪ್ರದೇಶದ ಗೌರ್ಮೆಂಟ್ ಫ್ಯಾಕ್ಟ್ರೀಸ್ ಆ್ಯಕ್ಟ್ನಲ್ಲಿ ಹಲವಾರು ರಿಕ್ವೈರ್ಮೆಂಟ್ಗಳನ್ನು ಫುಲ್ಫಿಲ್ ಮಾಡದೇ ಬಿಸ್ನೆಸ್ ಮತ್ತು ಇಂಡಸ್ಟ್ರೀಸ್ಗಳನ್ನ ಆಪರೇಟ್ ಮಾಡೋದಾಗಿ ಅನೌನ್ಸ್ ಮಾಡಿತು ಈ ರೀತಿಯಲ್ಲಿ ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ಹಲವಾರು ರಾಜ್ಯಗಳು ಆರ್ಥಿಕ ಚಟುವಟಿಕೆ ಅಂತ ಹೇಳಿದರೆ ಎಕನಾಮಿಕ್ ಆಕ್ಟಿವಿಟೀಸ್ಗಳಿಗೆ ಉತ್ತೇಜನ ನೀಡೋದಕ್ಕೋಸ್ಕರ ಇನ್ಸೆಂಟಿವ್ ವೈಸ್ ಮಾಡೋದಕ್ಕೋಸ್ಕರ ಈ ಬದಲಾವಣೆಗಳನ್ನ ತರಲಾಗ್ತಿದೆ ಅಂತ ಹೇಳಿ ಹೇಳಿ ಅನೌನ್ಸ್ ಮಾಡಿತು ಈ ಹಿನ್ನೆಲೆಯಲ್ಲಿ ನಾವಿವಾಗ ಲೇಬರ್ ಲಾಸ್ಗಳ ಹಿಸ್ಟ್ರಿಯನ್ನು ಕವರ್ ಮಾಡಬೇಕಾಗುತ್ತೆ ಇದು ನಮಗೆ ಮೇನ್ಸ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಿಂದ ಮತ್ತು ಪ್ಲೀಸ್ ಪಾಯಿಂಟ್ ಆಫ್ ವ್ಯೂನಿಂದನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈಗ ಮೊದಲನೇದಾಗಿ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಲೇಬರ್ ಲಾಸ್ ಯಾವ ನಲ್ಲಿ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸ್ಟೇಟ್ ಲಿಸ್ಟ್ನಲ್ಲಿ ಬರುತ್ತಾ ಅಥವಾ ಸೆಂಟ್ರಲ್ ಲಿಸ್ಟ್ನಲ್ಲಿ ಬರುತ್ತಾ ಅಥವಾ ಕನ್ಕರೆಂಟ್ ಲಿಸ್ಟ್ನಲ್ಲಿ ಬರುತ್ತಾ ಅಂತ ಹೇಳಿ ಈ ಒಂದು ಲೇಬಲ್ ಲಾಸ್ ಕನ್ಕರೆಂಟ್ ಲಿಸ್ಟ್ನಲ್ಲಿ ಬರುತ್ತೆ ಅನ್ನೋದನ್ನ ನೆನ್ಪಿಡ್ಕೊಂಡಿರ್ಬೇಕು ಲೇಬಲ್ ಲಾಸ್ ಕನ್ಕರೆಂಟ್ ನಲ್ಲಿ ಬರೋದ್ರಿಂದ ಲಾಸ್ಗಳ ಅಮೆಂಡ್ಮೆಂಟ್ ಅನ್ನ ಸ್ಟೇಟ್ಗಳು ಕೂಡ ಮಾಡಬಹುದು ಮತ್ತು ಸೆಂಟರ್ಗಳು ಮಾಡ್ಬೋದು ಮತ್ತು ಹೊಸ ಲಾಗಳನ್ನು ಕೂಡ ಸೆಂಟರ್ ಮತ್ತು ಸ್ಟೇಟ್ಸ್ಗಳು ತರಬಹುದು ಈ ಪಾಯಿಂಟ್ ನೆನ್ಪಿಡ್ಕೊಂಡಿರಬೇಕು ಲೇಬರ್ ಲಾಸ್ ಬರುವಂಥದ್ದು ಕನ್ಕರೆಂಟ್ ಲಿಸ್ಟ್ನಲ್ಲಿ ಅದರ ನಂತರ ನಮ್ಮ ಭಾರತದಲ್ಲಿ ನಾಲ್ಕು ಮೇಜರ್ ಸೆಂಟರ್ ಫಂಡಮೆಂಟಲ್ ಲೆಜಿಸ್ಲೇಷನ್ಗಳು ಇದ್ದಾವೆ ನಾಲ್ಕು ಇಂಪಾರ್ಟೆಂಟ್ ಲೇಬರ್ ಲಾಸ್ಗಳು ಇದ್ದಾವೆ ಅದು ಯಾವುದು ಅಂತ ಹೇಳಿದ್ರೆ ಮೊದಲನೇದಾಗಿ ಫ್ಯಾಕ್ಟ್ರೀಸ್ ಆ್ಯಕ್ಟ್ ನೈನ್ಟೀನ್ ಫೋರ್ಟಿ ಏಟ್ ನಂತರದಲ್ಲಿ ದ ಶಾಪ್ಸ್ ಆ್ಯಂಡ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಒನ್ ದ ಮಿನಿಮಮ್ ವೇಜಸ್ ಆ್ಯಕ್ಟ್ ನೈನ್ಟೀನ್ ಫೋರ್ಟಿ ಏಟ್ ಮತ್ತು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆ್ಯಕ್ಟ್ ನೈನ್ಟೀನ್ ಫೋರ್ಟಿ ಸೆವೆನ್ ಈ ನಾಲ್ಕು ಲಾಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮೊದಲನೇದಾಗಿ ಫ್ಯಾಕ್ಟ್ರೀಸ್ ಆ್ಯಕ್ಟ್ ನೈನ್ಟೀನ್ ಫೋರ್ಟಿ ಏಯ್ಟ್ ಇದರ ಮುಖ್ಯವಾದ ಆಬ್ಜೆಕ್ಟಿವ್ ಏನಂತ ಹೇಳಿದ್ರೆ ಫ್ಯಾಕ್ಟ್ರಿ ಪ್ರಮಿಸಸ್ಗಳಲ್ಲಿ ಅಂತ ಹೇಳಿದರೆ ಕಾರ್ಖಾನೆ ಆವರಣದಲ್ಲಿ ಅವರ ಸುರಕ್ಷತಾ ಕ್ರಮ ಸೇಫ್ಟಿ ಮೆಷರ್ಸ್ಗಳನ್ನು ಎನ್ಶೂರ್ ಮಾಡೋದು ನಂತರದಲ್ಲಿ ವರ್ಕರ್ಸ್ಗಳ ಹೆಲ್ತನ್ನು ಮತ್ತು ಅವರ ವೆಲ್ಫೇರ್ ಅಂದರೆ ಕಲ್ಯಾಣ ಯೋಜನೆಗಳನ್ನು ಪ್ರಮೋಟ್ ಮಾಡುವಂಥದ್ದು ಇದು ಫ್ಯಾಕ್ಟ್ರೀಸ್ ಆ್ಯಕ್ಟ್ ನೈನ್ಟೀನ್ ಫೋರ್ಟಿ ಏಟ್ನ ಮುಖ್ಯವಾದ ಆಬ್ಜೆಕ್ಟಿವ್ ನಂತರದಲ್ಲಿ ಬರುವಂಥದ್ದು ದ ಶಾಪ್ಸ್ ಆ್ಯಂಡ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಒನ್ ಈ ಆ್ಯಕ್ಟ್ಸ್ಗಳು ಮತ್ತು ಅದರ ಆಬ್ಜೆಕ್ಟಿವ್ಗಳು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಮೇಸ್ನಲ್ಲಿ ಲೇಬಲ್ ಲಾಸ್ಗಳ ಬಗ್ಗೆ ಬರೆತಿರ್ಬೇಕಾದ್ರೆ ಈ ಆ್ಯಕ್ಟ್ಗಳನ್ನು ಬರೆದು ಈ ಇದರ ಆಬ್ಜೆಕ್ಟಿವ್ಗಳನ್ನು ಬರೆಯೋದು ಇಂಪಾರ್ಟೆಂಟ್ ಆಗುತ್ತೆ ನಂತರದಲ್ಲಿ ಎಥಿಕ್ಸ್ ಪೇಪರ್ನಲ್ಲಿ ಸ್ಪೆಸಿಫಿಕ್ ಆಗಿ ಲೇಬಲ್ ಲಾಸ್ಗಳ ವಿಷಯವಾಗಿ ಅಥವಾ ಯಾವುದೇ ಒಬ್ಬ ಕಾರ್ಮಿಕನ ಇಶ್ಯೂ ಬಗ್ಗೆ ಯಾವುದಾದ್ರೂ ಒಂದು ಕೇಸ್ ಸ್ಟಡಿ ಬಂದಂಥ ಸಂದರ್ಭದಲ್ಲೂ ಈ ಆ್ಯಕ್ಟ್ಸ್ಗಳನ್ನು ಮೆನ್ಷನ್ ಮಾಡುವಂಥದ್ದು ಮತ್ತು ಇದರ ಆಬ್ಜೆಕ್ಟಿವ್ಸ್ಗಳನ್ನ ಮೆನ್ಷನ್ ಮಾಡುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ಆದ ಕಾರಣದಿಂದಾಗಿ ನಾನು ಇಲ್ಲಿ ನಾಲ್ಕು ಇಂಪಾರ್ಟೆಂಟ್ ಇಂಡಿಯನ್ ಲಾಸ್ ಲಾಸ್ಗಳನ್ನು ಮತ್ತು ಅದರ ಆಬ್ಜೆಕ್ಟಿವ್ಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನಂತರದಲ್ಲಿ ಮುಂದುವರೆದಾದರೆ ಎರಡನೇ ಆಕ್ಟ್ ಯಾವುದು ದ ಶಾಪ್ಸ್ ಆ್ಯಂಡ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ಒನ್ ಇದರ ಮುಖ್ಯವಾದ ಏಮ್ ಏನಾಗಿರುತ್ತೆ ಅಂತ ಹೇಳಿದ್ರೆ ವರ್ಕಿಂಗ್ ಆರ್ಸ್ಗಳನ್ನ ರೆಗ್ಯುಲೇಟ್ ಮಾಡೋದಾಗಿರುತ್ತೆ ಪೇಮೆಂಟ್ ಅನ್ನು ರೆಗ್ಯುಲೇಟ್ ಮಾಡೋದಾಗಿರುತ್ತೆ ಮತ್ತು ಓವರ್ ಟೈಮ್ ಎಷ್ಟು ಮಾಡಬೇಕು ಅನ್ನೋದು ರೆಗ್ಯುಲೇಟ್ ಮಾಡೋದಾಗಿರುತ್ತೆ ಮತ್ತು ಇದರ ಜೊತೆಗೆ ಪೇಮೆಂಟ್ ಜೊತೆಗೆ ಯಾವ್ಯಾವ ರೀತಿಯಲ್ಲಿ ಹಾಲಿಡೇಸ್ಗಳನ್ನ ನೀಡಬೇಕಾಗುತ್ತೆ ಅಂತ ಹೇಳಿ ವಾರದ ದಿನ ರಜೆ ಆಗಿರ್ಬೋದು ಅಥವಾ ವೇತನದೊಂದಿಗೆ ಇತರ ರಜಾ ದಿನಗಳು ವಾರ್ಷಿಕ ರಜೆ ಈ ರೀತಿಯಲ್ಲಿ ಇದರ ಜೊತೆಗೆ ಚಿಲ್ಡ್ರನ್ಸ್ ಮತ್ತು ಯಂಗ್ ಪರ್ಸನ್ಸ್ಗಳ ಎಂಪ್ಲಾಯ್ಮೆಂಟ್ ಮತ್ತು ವುಮೆನ್ ಎಂಪ್ಲಾಯ್ಮೆಂಟ್ ಇವೆಲ್ಲವನ್ನು ರೆಗ್ಯುಲೇಟ್ ಮಾಡುವಂಥದ್ದು ದ ಶಾಪ್ಸ್ ಅಂಡ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಮೆಷರ್ಮೆಂಟ್ಸ್ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ಒನ್ ಈ ಒಂದು ಆಕ್ಟ್ ನ ಮುಖ್ಯವಾದ ಉದ್ದೇಶವಾಗಿದೆ ನಂತರದಲ್ಲಿ ಮೂರನೇ ಇಂಪಾರ್ಟೆಂಟ್ ಇಂಡಿಯನ್ ಲೇಬರ್ ಲಾ ಯಾವುದು ಅಂತ ಹೇಳಿದ್ರೆ ದ ಮಿನಿಮಮ್ ವೇಜಸ್ ಆಕ್ಟ್ ನೈನ್ಟೀನ್ ಫೋರ್ಟಿ ಏಟ್ ಇದರಲ್ಲಿ ಆಕ್ಟ್ ಹೆಸರೇ ಹೇಳುವಂತೆ ನಮಗೆ ಅರ್ಥವಾಗುತ್ತೆ ಮಿನಿಮಮ್ ವೇಜಸ್ ಅನ್ನ ಸೆಟ್ ಮಾಡುವಂಥದ್ದು ಸ್ಕಿಲ್ ಲೇಬರ್ಸ್ ಮತ್ತು ಅನ್ಸ್ಕಿಲ್ಡ್ ಲೇಬರ್ಸ್ ಗಳಿಗೆ ಮಿನಿಮಮ್ ವೇಜಸ್ ನ ಸೆಟ್ ಮಾಡುವಂಥದ್ದು ಇದರ ಮುಖ್ಯವಾದ ಆಬ್ಜೆಕ್ಟಿವ್ ಆಗಿದೆ ನಂತರದಲ್ಲಿ ಬರುವಂತದ್ದು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆಕ್ಟ್ ನೈನ್ಟೀನ್ ಫೋರ್ಟಿ ಸೆವೆನ್ ಈ ಒಂದು ಆಕ್ಟ್ ಟರ್ಮ್ಸ್ ಆಫ್ ಸರ್ವಿಸಸ್ಗಳನ್ನ ಸೆಟ್ ಮಾಡುತ್ತೆ ಇದರ ಮೇನ್ ಆಬ್ಜೆಕ್ಟಿವ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಯಾವ ವಿಶ್ವವಾಗಿ ಟರ್ಮ್ಸ್ ಆಫ್ ಸರ್ವಿಸಸ್ಗಳನ್ನ ಸೆಟ್ ಮಾಡುತ್ತೆ ಅಂತ ಹೇಳಿದ್ರೆ ಮೊದಲನೇದಾಗಿ ಕೈಗಾರಿಕಾ ಉದ್ಯಮಗಳನ್ನು ಮುಚ್ಚೋದ್ರ ಬಗ್ಗೆ ಆಗಿರ್ಬೋದು ಕ್ಲೋಸ್ ಮಾಡೋದ್ರ ಬಗ್ಗೆ ಆಗಿರ್ಬೋದು ಅಥವಾ ಲೇ ಆಫ್ ಅಂತ ಹೇಳಿದರೆ ವಜಾ ಮಾಡೋದ್ರ ಬಗ್ಗೆ ರಿಟ್ರೆಂಚ್ಮೆಂಟ್ ಅಂದರೆ ಹಿಂಪಡೆಯೋದ್ರ ಬಗ್ಗೆ ಈ ರೀತಿಯಾಗಿ ಕೈಗಾರಿಕಾ ಉದ್ಯಮಗಳ ಬಗ್ಗೆ ಡಿಸೈಡ್ ಮಾಡುತ್ತೆ ಮತ್ತು ಇದರ ಜೊತೆಗೆ ಸ್ಟ್ರೈಕ್ಸ್ಗಳ ಬಗ್ಗೆ ಅಥವಾ ಲಾಕೌಟ್ಗಳ ಬಗ್ಗೆ ಡಿಸೈಡ್ ಮಾಡುತ್ತೆ ಈ ರೀತಿಯಾಗಿ ಇವುಗಳ ವಿಶ್ವವಾಗಿ ಸ್ಟರ್ಮ್ಸ್ಗಳನ್ನು ಸೆಟ್ ಮಾಡೋದು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆಕ್ಟ್ ನೈನ್ಟೀನ್ ಫೋರ್ಟಿ ಸೆವೆನ್ನ ಮೇನ್ ಆಬ್ಜೆಕ್ಟ್ ಈ ನಾಲ್ಕು ಆಕ್ಟ್ ಗಳು ಮತ್ತು ಇದರ ಆಬ್ಜೆಕ್ಟ್ ನೆನ್ಪಿಟ್ಕೊಳ್ಳೋದು ತುಂಬ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮೊದಲನೇದಾಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದು ಫ್ಯಾಕ್ಟ್ರೀಸ್ ಆಕ್ಟ್ ನೈನ್ಟೀನ್ ಫೋರ್ಟಿ ಏಟ್ ಇದರ ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂದ್ರೆ ಫ್ಯಾಕ್ಟ್ರಿ ಪ್ರಮಿಸಸ್ಗಳಲ್ಲಿ ಸೇಫ್ಟಿ ಮೆಷರ್ಸ್ಗಳನ್ನ ಸೆಟ್ ಮಾಡೋದು ಅದರ ನಂತರ ಶಾಪ್ಸ್ ಅಂಡ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಒನ್ ಇದರ ಕೆಳಗಡೆ ವರ್ಕಿಂಗ್ ಅವರ್ಸ್ ಆಗಿರ್ಬೋದು ಅಥವಾ ಪೇಮೆಂಟ್ ಗಳ ಬಗ್ಗೆ ರೆಗ್ಯುಲೇಷನ್ ನಡೆಯುತ್ತೆ ಇದು ನಂತರದಲ್ಲಿ ಬರುವಂಥದ್ದು ದ ಮಿನಿಮಮ್ ವೇಜಸ್ ಆ್ಯಕ್ಟ್ ನೈನ್ಟೀನ್ ಫೋರ್ಟಿ ಏಟ್ ಇದರಲ್ಲಿ ಮಿನಿಮಮ್ ವೇಜಸ್ಗಳು ಸ್ಕಿಲ್ಡ್ ಲೇಬರಸ್ ಮತ್ತು ಅನ್ಸ್ಕಿಲ್ಡ್ ಲೇಬರರ್ಸ್ಗಳಿಗೆ ಯಾವ ರೀತಿಯಲ್ಲಿ ಪೇಮೆಂಟ್ ಮಾಡಬೇಕು ಅನ್ನೋದು ಡಿಸೈಡ್ ಆಗುತ್ತೆ ನಂತರ ಬರುವಂಥದ್ದು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆ್ಯಕ್ಟ್ ಅಂತ ಹೇಳಿದ್ರೆ ಲೇ ಆಫ್ ಆಗಿರ್ಬೋದು ರಿಟ್ರೆಚ್ಮೆಂಟ್ ಅಥವಾ ಕ್ಲೋಜರ್ ಇಂಡಸ್ಟ್ರಿಯಲ್ ಎಂಟರ್ಪ್ರೈಸಸ್ಗಳ ವಿಷಯವಾಗಿ ಯಾವ ರೀತಿಯಲ್ಲಿ ಟರ್ಮ್ಸ್ ಆಫ್ ಸರ್ವಿಸಸ್ಗಳನ್ನ ಸೆಟ್ ಮಾಡಬೇಕು ಮತ್ತು ಸ್ಟ್ರೈಕ್ಸ್ ಮತ್ತು ಲಾಕೌಟ್ಗಳ ವಿಚಾರವಾಗಿಯೂ ಯಾವ ರೀತಿಯಂಥ ಡಿಸಿಷನ್ಸ್ಗಳನ್ನ ತೊಗೊಬೇಕು ಅನ್ನೋದ್ರ ಬಗ್ಗೆ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆ್ಯಕ್ಟ್ ನೈನ್ಟೀನ್ ಫೋರ್ಟಿ ಸೆವೆನಲ್ಲಿ ಮೆನ್ಷನ್ ಆಗಿದೆ ಆದರೆ ಈಗಿನ ಕೋವಿಡ್ ನೈನ್ಟೀನ್ ಪರಿಸ್ಥಿತಿಯಲ್ಲಿ ಕೆಲವೊಂದು ರಾಜ್ಯ ಸರ್ಕಾರಗಳು ಸಸ್ಪೆಂಡ್ ಮಾಡಬೇಕು ಈ ಲೇಬರ್ ಲಾಸ್ಗಳನ್ನ ಮತ್ತು ಅದರ ಕೆಳಗಡೆ ಇರುವಂಥ ಕೆಲವೊಂದು ರಿಕ್ವೈರ್ಮೆಂಟ್ಗಳನ್ನು ಅಂತ ಹೇಳಿ ಡಿಸೈಡ್ ಮಾಡೋದಕ್ಕೆ ಮುಂದಾಗಿದೆ ಆದರೆ ಇವುಗಳಿಂದ ಆಗುವಂಥ ಇಶ್ಯೂಸ್ಗಳು ಏನು ಅನ್ನೋದನ್ನು ನಾವೀಗ ಕವರ್ ಮಾಡೋಣ ಅದರ ನಂತರ ಇಂಡಿಯನ್ ಲೇಬರ್ ಲಾಸ್ನಲ್ಲಿ ಇರುವಂಥ ಇಶ್ಯೂಸ್ಗಳನ್ನು ಕವರ್ ಮಾಡೋಣ ಮೊದಲನೇದಾಗಿ ಈ ಲೇಬರ್ ಲಾಸ್ ಗಳನ್ನ ನಿರ್ಲಕ್ಷ್ಯ ಮಾಡಿದೆ ಆದರೆ ಅಥವಾ ಅಮಾನತು ಮಾಡಿದೆ ಆದಂತ ಸಂದರ್ಭದಲ್ಲಿ ಕೆಲವು ರಾಜ್ಯ ಸರ್ಕಾರಗಳು ಯಾವ ರೀತಿ ಲೇಬರ್ಸ್ಗಳಿಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ನೋಡೋದಾದ್ರೆ ಮೊದಲನೇದಾಗಿ ಸಸ್ಪೆನ್ಷನ್ ಆಫ್ ಲೇಬರ್ ಲಾಸ್ಗಳು ಒಂದು ಎನ್ವಿರಾನ್ಮೆಂಟ್ ನ ಕ್ರಿಯೇಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಯಾವ ರೀತಿಲಿ ಅಂತ ಹೇಳಿದ್ರೆ ಒಂದು ಪಕ್ಷ ಈಗ ಮಿನಿಮಮ್ ವೇಜಸ್ ಆಕ್ಟ್ ನೈನ್ಟೀನ್ ಫೋರ್ಟಿ ಏಟ್ ನ ಒಂದು ಸ್ಟೇಟ್ ಅಮಾನತು ಮಾಡಿದೆ ಅಂತ ಹೇಳಿ ತಿಳ್ಕೋಣ ಸಸ್ಪೆಂಡ್ ಮಾಡಿದೆ ಅಂತ ಹೇಳಿ ತಿಳ್ಕೋಣ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಬ್ಬ ಲೇಬರ್ನ ಬೇಸಿಕ್ ರೈಟ್ ಆದಂತಹ ಪೇಮೆಂಟ್ ಏನಿದೆ ವೇಜಸ್ ಏನಿದೆ ಅದನ್ನು ಕಿತ್ಕೊಂಡು ಕೊಟ್ಟಂಗೆ ಆಗುತ್ತೆ ಅದ ನಂತರ ಇಂಡಸ್ಟ್ರೀಸ್ ಇಂಡಸ್ಟ್ರೀಸ್ಗಳು ಯಾವುದೇ ರೀತಿಯಂತ ನೋಟಿಫಿಕೇಶನ್ ಹೊರ ಹಾಕ್ತಾನೆ ವೇಜಸ್ ಗಳನ್ನ ಕಡಿಮೆ ಮಾಡಬಹುದಾಗಿದೆ ಕಾರ್ಮಿಕರಿಂದ ಅದು ಕೂಡ ಒಬ್ಬ ಲೇಬರ್ ನ ಬೇಸಿಕ್ ರೈಟ್ ಅಗೇನ್ಸ್ಟ್ ಆಗಿದೆ ನಂತರದಲ್ಲಿ ಬೇರೆ ಆಕ್ಟ್ ಗಳು ಫ್ಯಾಕ್ಟರೀಸ್ ಆಕ್ಟ್ ನೈನ್ಟೀನ್ ಫೋರ್ಟಿ ಏಟ್ ಇಂಡಸ್ಟ್ರಿಯಲ್ ಡಿಸ್ಪೋರ್ಟ್ಸ್ ಆಕ್ಟ್ ನೈನ್ಟೀನ್ ಫೋರ್ಟಿ ಸೆವೆನ್ ಇವುಗಳನ್ನ ತೆಗೆಯೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಬೇಸಿಂಗ್ ವರ್ಕ್ ಬೇಸಿಕ್ ವರ್ಕಿಂಗ್ ಫೆಸಿಲಿಟೀಸ್ ಏನ್ ನೀಡ್ತಾರೆ ವರ್ಕರ್ಸ್ ಗಳಿಗೆ ಅವುಗಳನ್ನ ಕಿತ್ಕೊಂಡಂಗೆ ಆಗುತ್ತೆ ಫಾರ್ ಎಕ್ಸಾಂಪಲ್ ಲೆಸ್ ಆಗಿರ್ಬೋದು ಪ್ರಾಪರ್ ವೆಂಟಿಲೇಷನ್ ಡ್ರಿಂಕಿಂಗ್ ವಾಟರ್ ಕ್ಯಾಂಟೀನ್ಸ್ ರೆಸ್ಟ್ ರೂಮ್ಸ್ ಇವುಗಳನ್ನೆಲ್ಲವನ್ನ ಕೂಡ ಒಬ್ಬ ಕಾರ್ಮಿಕರಿಂದ ಆಗುತ್ತೆ ಆದ್ರಿಂದಾಗಿ ಇದೊಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡುತ್ತೆ ಯಾವ ರೀತಿಯಾದ ಎನ್ವಿರಾನ್ಮೆಂಟ್ ಎಕ್ಸ್ಪ್ಲೋಟೇಷನ್ ಎನ್ವಿರೋಮೆಂಟ್ ಅನ್ನು ಕ್ರಿಯೇಟ್ ಮಾಡುತ್ತೆ ಅನ್ನೋದು ಮೊದಲನೇ ಪಾಯಿಂಟ್ ಆಗಿದೆ ಅದ ನಂತರ ಎರಡನೇ ಪಾಯಿಂಟ್ಗೆ ಹೋಗಿದ್ದೆ ಆದರೆ ಇದೊಂದು ಕೌಂಟರ್ ಪ್ರೊಡಕ್ಟಿವ್ ಸ್ಟೆಪ್ ಆಗಿದೆ ಈ ಲೇಬರ್ ಲಾಸ್ಗಳನ್ನ ಹಾಕುವಂಥದ್ದು ಕೌಂಟರ್ ಪ್ರೊಡಕ್ಟಿವ್ ಸ್ಟೆಪ್ ಆಗಿದೆ ಯಾಕೆ ಅಂತ ಹೇಳಿದ್ರೆ ಭಾರತ ಸರ್ಕಾರ ಫಾರ್ಮಲೈಸೇಷನ್ ಮಾಡಬೇಕು ವರ್ಕ್ ಫೋರ್ಸ್ನ ಅಂತ ಹೇಳಿ ಪ್ರಯತ್ನ ಮಾಡ್ತಿದೆ ಆದರೆ ಈ ರೀತಿಯಾಗಿ ಲೇಬರ್ ಲಾಸ್ಗಳನ್ನ ಸಸ್ಪೆಂಡ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಇನ್ಫಾರ್ಮಲೈಸೇಷನ್ ಜಾಸ್ತಿ ಆಗುತ್ತೆ ಇದರಿಂದಾಗಿ ಇನ್ಫಾರ್ಮಲೈಸೇಷನ್ ವರ್ಕ್ ಫೋರ್ಸ್ ಕೂಡ ಜಾಸ್ತಿ ಆಗುತ್ತೆ ಒಂದು ಕಡೆ ಇನ್ಫಾರ್ಮಲೈಸೇಷನ್ ಆಫ್ ವರ್ಕ್ ಫೋರ್ಸ್ ಆದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸೋಷಿಯಲ್ ಸೆಕ್ಯೂರಿಟಿ ಕಡಿಮೆ ಆಗ್ತಾ ಹೋಗುತ್ತೆ ಆದ್ರಿಂದಾಗಿ ಇದೊಂದು ಕೌಂಟರ್ ಪ್ರೊಡಕ್ಟಿವ್ ಸ್ಟೆಪ್ ಆಗಿದೆ ಅದರ ನಂತರ ಲೇಬರ್ ಲಾಸ್ಗಳನ್ನ ಸಸ್ಪೆಂಡ್ ಮಾಡಿದಂತ ಸಂದರ್ಭದಲ್ಲಿ ಒಬ್ಬ ಕಾರ್ಮಿಕರಿಗೆ ಅವನ ಕುಂದುಕೊರತೆಗೆ ಪರಿಹಾರವನ್ನು ಪಡೆಯೋದಕ್ಕೆ ಕೂಡ ಯಾವುದೇ ಮಾರ್ಗವಿರೋದಿಲ್ಲ ಮತ್ತು ಒಂದು ಕಡೆ ವೇತನ ಕುಸಿತ ಇದ್ದಂಥ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ವೇಜಸ್ಗಳು ಡೌನ್ ಫಾಲ್ ಆದಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಎಕನಮಿನಲ್ಲಿ ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಈ ರೀತಿಯಾಗಿ ನಮ್ಮ ಎಕನಮಿನ ಏನು ರಿಕವರಿ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಿದೀವಿ ಆ ಒಂದು ಗೆ ಹರ್ಟ್ ಆಗುವಂತಹ ಸಂದರ್ಭ ಜಾಸ್ತಿ ಇದೆ ಇಲ್ಲಿ ನೀವು ನೆನಪಿಟ್ಕೊಂಡಿರಬೇಕಾದಂತಹ ಮೂರು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ಏನಂತ ಹೇಳಿದ್ರೆ ಇನ್ಫಾರ್ಮ್ ನ್ ಆಫ್ ವರ್ಕ್ ಫೋರ್ಸ್ ಆಗುತ್ತೆ ಲೇಬರ್ ಲಾಸ್ಗಳು ಸಸ್ಪೆಂಡ್ ಆದಂತಹ ಸಂದರ್ಭದಲ್ಲಿ ಇದರಿಂದಾಗಿ ಸೋಷಿಯಲ್ ಸೆಕ್ಯೂರಿಟಿ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ವೇಜಸ್ಗಳನ್ನ ಕಡಿಮೆ ಮಾಡಿದೆ ಅಂತ ಸಂದರ್ಭದಲ್ಲಿ ನಾವು ನಮ್ಮ ಎಕನಾಮಿನಲ್ಲಿ ಡಿಮ್ಯಾಂಡ್ ಕ್ರಿಯೇಷನ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಈ ರೀತಿ ಕಡಿಮೆ ಆದಂಥ ಸಂದರ್ಭದಲ್ಲಿ ನಮ್ಮ ಎಕನಮಿ ರಿಕವರಿ ಪ್ರೊಸೆಸ್ಗೆ ಹರ್ಟ್ ಆಗುತ್ತೆ ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ನೆನ್ಪಿಟ್ಕೊಂಡಿರಬೇಕು ಅದ ನಂತರ ಮೂರನೇ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಆರ್ಟಿಕಲ್ ಟ್ವೆಂಟಿ ತ್ರೀ ಫೋಸ್ಟ್ ಲೇಬರ್ ಅನ್ನು ಪ್ರೊಹಿಬಿಟ್ ಮಾಡುತ್ತೆ ಫೋಸ್ಟ್ ಲೇಬರ್ ಅಂತ ಹೇಳಿದ್ರೆ ಬಲವಂತರ ದುಡಿಮೆ ಆದರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ ಎವರಿ ಒನ್ ಆಸ್ ರೈಟ್ ಟು ವರ್ಕ್ ಅಂದ್ರೆ ಪ್ರತಿಯೊಬ್ಬರಿಗೂ ಕೆಲಸ ಮಾಡುವಂತಹ ಹಕ್ಕಿದೆ ಮತ್ತು ಉದ್ಯೋಗವನ್ನು ಚೂಸ್ ಮಾಡೋದಕ್ಕೆ ಮುಕ್ತವಾದ ಆಯ್ಕೆ ಇದೆ ಮತ್ತು ನ್ಯಾಯಯುತ ಮತ್ತು ಅನುಕೂಲಕರವಾದ ಕೆಲಸದ ಪರಿಸ್ಥಿತಿಗಳನ್ನು ಮತ್ತು ನಿರುದ್ಯೋಗದಿಂದ ರಕ್ಷಣೆನ ಕೊಡಬೇಕು ಅಂತ ಹೇಳಿ ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ ಇದರ ಜೊತೆಗೆ ಏನು ಹೇಳುತ್ತೆ ಅಂತ ಹೇಳಿದ್ರೆ ಡಿಸ್ಕ್ರಿಮಿನೇಷನ್ ಮಾಡ್ದೇನೆ ಜೆಂಡರ್ ಡಿಸ್ಕ್ರಿಮಿನೇಷನ್ ಮಾಡ್ದೆ ಈಕ್ವಲ್ ವರ್ಕ್ ಮಾಡಿದಂಥ ಸಂದರ್ಭದಲ್ಲಿ ಅವರುಗಳಿಗೆ ಈಕ್ವಲ್ ಪೇಮೆಂಟ್ ಕೊಡಬೇಕು ಅಂತ ಹೇಳಿ ಕೂಡ ಹೇಳುತ್ತೆ ಆದ್ದರಿಂದಾಗಿ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆರ್ಟಿಕಲ್ ಟ್ವೆಂಟಿ ತ್ರೀ ಸ್ಪೆಸಿಫಿಕ್ ಆಗಿ ಫೋರ್ಸ್ ಲೇಬರ್ ಅನ್ನು ಪ್ರೊವಿಡ್ ಕಾರಣದಿಂದಾಗಿ ಲೇಬಲ್ ಹೌಸ್ ಗಳನ್ನ ಸಸ್ಪೆಂಡ್ ಮಾಡುವಂತದ್ದು ತಪ್ಪಾಗುತ್ತೆ ಆದರೆ ಸಾವಿರದ ಒಂಬೈನೂರ ಎಂಬತ್ತೆರಡರ ಒಂದು ಸುಪ್ರೀಂ ಕೋರ್ಟ್ ಕೇಸ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಪಿ ಯು ಡಿ ಆರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಇಲ್ಲಿ ಪಿ ಯು ಡಿ ಆರ್ ಅಂತ ಹೇಳಿದ್ರೆ ಪೀಪಲ್ಸ್ ಯೂನಿಯನ್ ಫಾರ್ ಡೆಮೋಕ್ರೆಟಿಕ್ ರೈಟ್ಸ್ ಅಂತ ಹೇಳಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಈ ಒಂದು ಕೇಸ್ ನಲ್ಲಿ ಫೋರ್ಸ್ ಎಂಬ ಪದದ ವಿಶ್ಲೇಷಣೆಯನ್ನು ಮಾಡ್ತಾರೆ ಫೋರ್ಸ್ ಅನ್ನುವಂಥದ್ದು ಅಂದರೆ ಫೋರ್ಸ್ ಲೇಬರ್ನಲ್ಲಿ ಫೋರ್ಸ್ ಅನ್ನುವಂಥದ್ದು ಬಲವಂತದಲ್ಲಿ ಒಬ್ಬ ವ್ಯಕ್ತಿಯನ್ನು ದುಡಿಸಿಕೊಳ್ಳುವಂಥದ್ದು ಈ ಒಂದು ಸ್ಥಿತಿ ಯಾವಾಗ ರೈಸ್ ಆಗುತ್ತೆ ಅಂತ ಹೇಳಿದ್ರೆ ಎಕನಮಿಕ್ ಸರ್ಕಂಸ್ಟಾನ್ಸಸ್ಗಳ ಮುಖಾಂತರವಾಗಿ ರೈಸ್ ಆಗುತ್ತೆ ಒಂದು ಕಂಪಲ್ಷನ್ ಕ್ರಿಯೇಟ್ ಆಗುತ್ತೆ ಈ ಸಂದರ್ಭಗಳಲ್ಲಿ ಒಬ್ಬ ವರ್ಕರ್ಗೆ ಯಾವುದೇ ರೀತಿಯಾದಂಥ ಆಲ್ಟರ್ನೇಟಿವ್ ಚಾಯ್ಸನ್ನು ಬಿಡೋದಿಲ್ಲ ಅಂದರೆ ಪರ್ಯಾಯವಾದಂಥ ಆಯ್ಕೆಗಳನ್ನು ಬಿಡುವುದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಡಿ ಆರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ನಲ್ಲಿ ಹೇಳುತ್ತೆ ಈ ರೀತಿಯಾಗಿ ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ಹಲವು ರಾಜ್ಯಗಳು ಏನಾದರೂ ಲೇಬರ್ ಲಾಸ್ ಸಸ್ಪೆಂಡ್ ಮಾಡಿದಂಥ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಇರುವಂಥ ಬಾರ್ಗೇನಿಂಗ್ ಪವರ್ ಕಡಿಮೆ ಮಾಡುತ್ತೆ ಮತ್ತು ರೈಟ್ ಟು ನೆಗೋಷಿಯೇಟನ್ನು ಕೂಡ ಕಡಿಮೆ ಮಾಡುತ್ತೆ ನಂತರದ ನಾಲ್ಕೇ ಇಂಪಾರ್ಟೆಂಟ್ ಇಶ್ಯೂಗೆ ಹೋಗಿದೆ ಆದರೆ ಲೇಬರ್ ಲಾಸ್ಗಳನ್ನ ಸಸ್ಪೆಂಡ್ ಮಾಡುವಂತದ್ದು ಇಂಟರ್ನ್ಯಾಷನಲ್ ಕಮಿಂಡ್ಮೆಂಟ್ ಗಳ ವಿರುದ್ಧವಾಗಿ ಒಂದು ಕಾನೂನನ್ನ ರಚಿಸಿದಂತಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಐಎಲ್ಓ ಅಂತ ಹೇಳಿ ಇಂಟರ್ನ್ಯಾಷನಲ್ ಲೇಬಲ್ ಆರ್ಗನೈಸೇಷನ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಡಿಸೆಂಟ್ ವರ್ಕ್ ಫಾರ್ ಪೀಸ್ ಆ್ಯಂಡ್ ರೆಸಿಲೆನ್ಸ್ ರೆಕಮೆಂಡೇಶನ್ ಟೂ ತೌಸಂಡ್ ಸೆವೆಂಟೀನ್ ಅಂತ ಹೇಳಿ ಒಂದು ಲಾ ಇದೆ ಇದರ ಕೆಳಗಡೆ ಯಾವುದೇ ವಿಪತ್ತು ಆದ ನಂತರ ಅಂತ ಹೇಳಿದ್ರೆ ಯಾವುದೋ ಒಂದು ಡಿಸಾಸ್ಟರ್ ಆದ ನಂತರ ಪುನರ್ ನಿರ್ಮಾಣ ಅಂತ ಹೇಳಿದ್ರೆ ರೀಬಿಲ್ಡ್ ಮಾಡುವಂತಹ ಸಂದರ್ಭದಲ್ಲಿ ಕಾರ್ಮಿಕರು ಅವರ ಉದ್ಯೋಗವನ್ನ ಮುಕ್ತವಾಗಿ ಆರಿಸಿಕೊಳ್ಳೋದಕ್ಕೆ ಒಂದು ರೈಟ್ ಮೆನ್ಷನ್ ಆಗಿದೆ ಆದ ಕಾರಣದಿಂದಾಗಿ ಈ ಸಂದರ್ಭದಲ್ಲಿ ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ಯಾವುದೇ ರಾಜ್ಯ ಸರ್ಕಾರಗಳು ಲೇಬರ್ ಲಾಸ್ಗಳನ್ನ ಏನಾದರೂ ಸಸ್ಪೆಂಡ್ ಮಾಡಿದಂಥ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಇಂಟರ್ನ್ಯಾಷನಲ್ ಕಮಿಂಡ್ಮೆಂಟ್ಸ್ಗಳ ವಿರುದ್ಧವಾಗಿ ಒಂದು ಆರ್ಡಿನೆನ್ಸ್ ಪಾಸ್ ಮಾಡ್ದಂಗೆ ಆಗುತ್ತೆ ಈ ರೀತಿಯಾಗಿ ನಾಲ್ಕು ಇಶ್ಯೂಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಲೇಬರ್ ಲಾಸ್ಗಳ ವಿಶ್ವವಾಗಿ ಮೊದಲನೇದಾಗಿ ಲೇಬರ್ ಲಾಸ್ಗಳನ್ನ ಸಸ್ಪೆಂಡ್ ಮಾಡೋದ್ರಿಂದಾಗಿ ಫೋರ್ಸ್ಟ್ ಲೇಬರ್ ಕ್ರಿಯೇಟ್ ಆಗುತ್ತೆ ಇಂಟರ್ನ್ಯಾಷನಲ್ ಕಮಿಟ್ಮೆಂಟ್ಸ್ಗಳ ವಿರುದ್ಧವಾಗಿ ಒಂದು ಅಂತ ತಂದಂತಾಗುತ್ತೆ ಮತ್ತು ಇದೊಂದು ಕೌಂಟರ್ ಪ್ರೊಟೆಸ್ಟ್ ಸ್ಟೆಪ್ ಆಗಿದೆ ನಮ್ಮ ಎಕನಾಮಿಗೆ ಮತ್ತು ಎಕ್ಸ್ಪೋರ್ಟೇಷನ್ ಮಾಡೋದಕ್ಕೋಸ್ಕರನೇ ಒಂದು ಎನ್ವಿರಾನ್ಮೆಂಟನ್ನು ಕ್ರಿಯೇಟ್ ಮಾಡೋದಕ್ಕೆ ಈ ಲೇಬರ್ ಲಾಸ್ ಸಸ್ಪೆನ್ಷನ್ ಅನ್ನುವಂಥದ್ದು ಕಾರಣವಾಗುತ್ತೆ ಈ ನಾಲ್ಕು ಕಾರಣಗಳು ಅಥವಾ ಈ ನಾಲ್ಕು ಇಶ್ಯೂಸ್ಗಳು ಲೇಬರ್ ಲಾಸ್ಗಳ ವಿಷಯವಾಗಿ ನೆನ್ಪಿಟ್ಕೊಂಡಿರಬೇಕಾಗುತ್ತೆ ನಂತರದಲ್ಲಿ ನಾವು ಇಷ್ಟೊತ್ತು ಮಾತಾಡಿದ್ದು ಇಶ್ಯೂಸ್ಗಳು ಯಾವ ವಿಶ್ವವಾಗಿ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಏನಾದರೂ ಲೇಬರ್ ಲಾಸ್ಗಳನ್ನ ಸಸ್ಪೆಂಡ್ ಮಾಡಿದಂಥ ಸಂದರ್ಭದಲ್ಲಿ ಆದರೆ ಇಂಡಿಯನ್ ಲೇಬರ್ ಲಾಸ್ಗಳ ವಿಚಾರವಾಗಿರುವಂಥ ಸಂಕೀರ್ಣತೆಗಳು ಅಥವಾ ಇಶ್ಯೂಸ್ಗಳು ಏನು ಅನ್ನೋದನ್ನು ನೋಡೋದಾದ್ರೆ ಮೊದಲನೇದಾಗಿ ಏನು ಅಂತ ಹೇಳಿದ್ರೆ ನಮ್ಮಲ್ಲಿ ಕಾಂಪ್ಲೆಕ್ಸ್ ಸೆಟ್ ಆಫ್ ಲಾಸ್ ಇದೆ ಅಂತ ಹೇಳಿದ್ರೆ ಕಾನೂನುಗಳಲ್ಲೇ ಸಂಕೀರ್ಣತೆ ಇದೆ ಯಾವ ರೀತಿ ಅಂತ ಹೇಳಿದ್ರೆ ಈಗಾಗಲೇ ಹೇಳಿರುವಂತೆ ಕನ್ಕರೆಂಟ್ ಲಾನಲ್ಲಿ ಲೇಬರ್ ಬರುತ್ತೆ ಆದ ಕಾರಣದಿಂದಾಗಿ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರಗಳು ಎರಡೂ ಕೂಡ ಕನ್ಕರೆಂಟ್ ಲಾಸ್ನಲ್ಲಿ ಬರೋದರಿಂದ ಲಾಸ್ಗಳನ್ನು ಕ್ರಿಯೇಟ್ ಮಾಡ್ಬೋದು ಮತ್ತು ಅಮೆಂಡ್ಮೆಂಟನ್ನು ತರ್ಬೋದು ಈ ಕಾರಣದಿಂದಾಗಿ ನಮ್ಮ ದೇಶದಲ್ಲಿ ಮೋರ್ ದೆನ್ ಟೂ ಹಂಡ್ರೆಡ್ ಸ್ಟೇಟ್ ಲಾಸ್ಗಳಿದ್ದಾವೆ ಮತ್ತು ಮೋರ್ ದೆನ್ ಫಿಫ್ಟಿ ಸೆಂಟ್ರಲ್ ಲಾಸ್ಗಳಿದ್ದಾವೆ ಇದಾಗಿಯೂ ಕೂಡ ನಮ್ಮಲ್ಲಿ ಲೇಬರ್ ಲಾ ಬಗ್ಗೆ ಒಂದು ಪರಿಣಿತವಾದಂಥ ಅಥವಾ ಒಂದು ಸೆಟ್ ಆಫ್ ಡೆಫಿನೇಷನ್ ಮೆನ್ಷನ್ ಆಗಿಲ್ಲ ಅದಾದ ನಂತರ ನಮ್ಮಲ್ಲಿ ಲೇಬರ್ ಲಾಸ್ ಗಳಲ್ಲಿ ಮಲ್ಟಿಪ್ಲಿಸಿಟಿ ಇದೆ ಅಂತ ಹೇಳಿದ್ರೆ ಬಹುಸಂಖ್ಯೆ ಇದೆ ಮತ್ತು ಕಾಂಪ್ಲೆಕ್ಸಿಟಿ ಇದೆ ಅಂತ ಹೇಳಿದ್ರೆ ಸಂಕೀರ್ಣತೆ ಇದೆ ಈ ಕಾರಣದಿಂದಾಗಿ ಲೇಬರ್ ಲಾಸ್ ಗಳನ್ನ ಸರಿಯಾದ ರೀತಿಯಲ್ಲಿ ಅನುಷ್ಠಾನಕ್ಕೆ ತರೋದ್ರಲ್ಲಿ ನಮ್ಮ ಸರ್ಕಾರ ಹಿಂದೆ ಹೋಗ್ತಿದೆ ಆದ್ರಿಂದಾಗಿ ಕಾನೂನುಗಳಲ್ಲಿ ಇರುವಂತಹ ಸಂಕೀರ್ಣತೆ ಕಾಂಪ್ಲೆಕ್ಸ್ ಸೆಟ್ ಆಫ್ ಲಾಸ್ ಇದು ಮೊದಲನೇ ಇಶ್ಯೂ ಆಗುತ್ತೆ ನಂತರದಲ್ಲಿ ಬರುವಂತದ್ದು ನಮ್ಮ ಲಾಸ್ ಗಳನ್ನ ಲೇಬರ್ ಲಾಸ್ ಗಳನ್ನ ಇನ್ಫ್ಲೆಕ್ಸಿಬಲ್ ಲಾಸ್ ಅಂತ ಹೇಳಿ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಯಾವುದೇ ಒಂದು ಕಂಪೆನಿ ಅಥವಾ ಫಾರ್ಮ್ ನೂರು ಜನಕ್ಕಿಂತ ಹೆಚ್ಚಿನ ಜನರಿಗೆ ಕೆಲಸವನ್ನ ಕೊಡೋದಕ್ಕೆ ಹಿಂದೆ ಕಾರಣ ಯಾಕೆ ಅಂತ ಹೇಳಿದ್ರೆ ನೂರು ಜನಕ್ಕಿಂತ ಹೆಚ್ಚಿನ ಸಂದರ್ಭದಲ್ಲಿ ಒಂದು ಕಂಪನಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವ್ರಗಳನ್ನ ಫೈರ್ ಮಾಡಬೇಕಂತ ಸಂದರ್ಭದಲ್ಲಿ ಗೌರ್ಮೆಂಟ್ ಅಪ್ರೂವಲ್ನ ಪಡಿಬೇಕಾಗುತ್ತೆ ಈ ಒಂದು ಕಾರಣದಿಂದಾಗಿ ಹಲವಾರು ಕಂಪನಿಗಳು ಎಕ್ಸ್ಪ್ಯಾಂಡ್ ಆಗ್ತಿಲ್ಲ ಇದರಿಂದಾಗಿ ನಮ್ಮ ಎಕನಾಮಿನಲ್ಲಿ ಗ್ರೋತ್ಗೆ ಒಂದು ಕನ್ಸ್ಟೆಂಟ್ ಆಗಿ ವರ್ಕ್ ಆಗ್ತಿದೆ ಆದ ಕಾರಣದಿಂದಾಗಿ ಭಾರತದ ಲಾಸ್ಗಳು ಕಾಂಪ್ಲೆಕ್ಸ್ ಜೊತೆಗೆ ಇನ್ಫ್ಲೆಕ್ಸಿಬಲ್ ಲಾಸ್ ಅಂತಲೇ ಹೇಳ್ಬೋದು ನಂತರದಲ್ಲಿ ಮೂರನೇ ಇಂಪಾರ್ಟೆಂಟ್ ಇಶ್ಯೂ ಏನಂತ ಹೇಳಿದ್ರೆ ಅಪ್ಲಿಕೆಬಿಲಿಟಿ ಯಾರ್ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅನ್ನೋದನ್ನು ನೋಡೋದಾದರೆ ನಮ್ಮ ದೇಶದಲ್ಲಿ ನಮಗೆಲ್ಲರಿಗೂ ಗೊತ್ತು ಮ್ಯಾಕ್ಸಿಮಮ್ ಲೇಬರ್ ಅನ್ಆರ್ಗನೈಸ್ ಸೆಕ್ಟರ್ನಲ್ಲಿ ವರ್ಕ್ ಮಾಡ್ತಾರೆ ಆದರೆ ನಾವು ಇಷ್ಟೊತ್ತು ಮಾತಾಡಿದಂಥ ಎಲ್ಲ ಲೇಬರ್ ಲಾಸ್ಗಳು ಆರ್ಗನೈಸ್ ಸೆಕ್ಟರ್ಗೆ ಮಾತ್ರ ಲೇಬರ್ ರೆಗ್ಯುಲೇಷನ್ಸ್ಗಳನ್ನ ಸೆಟ್ ಮಾಡುತ್ತೆ ಮತ್ತು ಸೋಷಲ್ ಸೆಕ್ಯೂರಿಟಿನ ಕೊಡುತ್ತೆ ನಮ್ಮ ದೇಶದಲ್ಲಿ ನಂಬರ್ ಪರ್ಸೆಂಟೇಜನ್ನು ನೋಡಿದೆ ಅಂತ ಸಂದರ್ಭದಲ್ಲಿ ಏಯ್ಟಿ ತ್ರೀ ಪರ್ಸೆಂಟೇಜ್ ಆಫ್ ಲೇಬರ್ಸ್ ಏನಾಗಿದ್ದಾರೆ ಅಂತ ಹೇಳಿದರೆ ಇನ್ಫಾರ್ಮಲ್ ಲೇಬರ್ಸ್ ಆಗಿದ್ದಾರೆ ಅಂದರೆ ಇನ್ಫಾರ್ಮಲ್ ಎಕನಮಿಗೋಸ್ಕರ ವರ್ಕ್ ಮಾಡ್ತಾರೆ ಫಾರ್ಮಲ್ ಎಕನಮಿ ಅಥವಾ ಫಾರ್ಮಲೈಸೇಷನ್ ಆಫ್ ವರ್ಕ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಇವರುಗಳು ಕವರ್ ಆಗೋದಿಲ್ಲ ಅಂದರೆ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಏಯ್ಟಿ ತ್ರೀ ಪರ್ಸೆಂಟೇಜಷ್ಟು ಅನ್ಆರ್ಗನೈಸ್ ಸೆಕ್ಟರ್ನಲ್ಲಿ ವರ್ಕ್ ಮಾಡೋದರಿಂದ ಲೇಬರ್ ಲಾಸ್ಗಳ ಅಪ್ಲಿಕೇಶನ್ ನಮ್ಮ ಭಾರತ ದೇಶದಲ್ಲಿ ಕಡಿಮೆ ಇದೆ ಅಂತಲೇ ಹೇಳ್ಬೋದು ಇಷ್ಟು ಪಾಯಿಂಟ್ಸ್ಗಳು ಅಂದರೆ ಮೂರು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಇನ್ಫ್ಲೆಕ್ಸಿಬಲ್ ಲಾಸ್ ಕಾಂಪ್ಲೆಕ್ಸ್ ಲಾಸ್ ಮತ್ತು ಅಪ್ಲಿಕೆಬಿಲಿಟಿ ಈ ವಿಚಾರವಾಗಿ ಮೂರು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ನೀವು ಲೇಬರ್ ಲಾಸ್ ಇಶ್ಯೂಸ್ ಕೆಳಗಡೆ ನೀವು ನೋಟ್ಸನ್ನು ಮಾಡ್ಕೊಬೋದು ಒಟ್ಟಾರೆಯಾಗಿ ಇವತ್ತಿನ ಡಿಸ್ಕಷನ್ನಲ್ಲಿ ಮೇಜರ್ ಇಂಡಿಯನ್ ಲೆಜಿಸ್ಲೇಷನ್ಗಳನ್ನ ನೋಡಿದ್ವಿ ಲೇಬರ್ ವಿಚಾರವಾಗಿ ಯಾವುದು ಅಂತ ಹೇಳಿದ್ರೆ ಫ್ಯಾಕ್ಟ್ರೀಸ್ ಆಕ್ಟ್ ನೈನ್ಟೀನ್ ಫೋರ್ಟಿ ಏಟ್ ಶಾಪ್ಸ್ ಆ್ಯಂಡ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಒನ್ ಮಿನಿಮಮ್ ವೇಜಸ್ ಆಕ್ಟ್ ನೈನ್ಟೀನ್ ಫೋರ್ಟಿ ಏಯ್ಟ್ ನಂತರದಲ್ಲಿ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆಕ್ಟ್ ನೈನ್ಟೀನ್ ಫೋರ್ಟಿ ಸೆವೆನ್ ಆದ ನಂತರ ಈ ಎಲ್ಲ ಲಾಸ್ಗಳನ್ನ ಏನಾದರೂ ಸಸ್ಪೆಂಡ್ ಮಾಡಿದಂಥ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಲೇಬರ್ಸ್ಗಳಿಗೆ ತೊಂದರೆ ಆಗುತ್ತೆ ಯಾವ ರೀತಿಯಲ್ಲಿ ಇದೊಂದು ಕೌಂಟರ್ ಸ್ಟೆಪ್ ಆಗಿ ಟರ್ನ್ ಆಗುತ್ತೆ ಅಂತ ಹೇಳಿ ಡಿಸ್ಕಸ್ ಮಾಡಿದ್ವಿ ನಂತರದಲ್ಲಿ ಇಂಡಿಯನ್ ಲೇಬರ್ ಲಾಸ್ಗಳ ವಿಚಾರವಾಗಿ ಇರುವಂಥ ಮೂರು ಇಶ್ಯೂಸ್ಗಳನ್ನ ಚರ್ಚೆ ಮಾಡಿದ್ವಿ ಇಷ್ಟು ಪಾಯಿಂಟ್ಗಳನ್ನ ನೀವು ಒಂದು ಕಡೆ ನೋಟ್ನ ಮಾಡ್ಕೊಂಡಿರಿ ಮತ್ತು ಲೇಬರ್ ಲಾಸ್ನ ವಿಚಾರವಾಗಿ ಪ್ಲೀಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಇಶ್ಯೂಸ್ಗಳ ಚರ್ಚೆ ಮೇನ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈಗ ನಾವು ಇವತ್ತು ಅಪೇರ್ ಆಗಿರುವಂಥ ಅಪ್ಡೇಟ್ ನ್ಯೂಸ್ ಆರ್ಟಿಕಲ್ನ ನೋಡೋದಾದರೆ ಮೊದಲನೇದಾಗಿ ಇಲ್ಲಿ ಏನು ನಾವು ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ ಮೇ ಎಂಟನೇ ತಾರೀಕು ಒಂದು ನೋಟಿಫಿಕೇಷನ್ ಯು ಪಿ ಗೌರ್ಮೆಂಟ್ ಪಾಸ್ ಮಾಡಿರುತ್ತೆ ಇದರ ಮುಖಾಂತರವಾಗಿ ಫ್ಯಾಕ್ಟ್ರೀಸ್ ಆ್ಯಕ್ಟ್ ನೈನ್ಟೀನ್ ಫೋರ್ಟಿ ಏಯ್ಟ್ನಲ್ಲಿ ಬರುವಂಥ ಕೆಲವೊಂದು ಪ್ರಾವಿಷನ್ಸ್ಗಳನ್ನು ಡೈಲ್ಯೂಟ್ ಮಾಡಿರುತ್ತೆ ಅದನ್ನು ನಿರ್ಬಂಧನೆ ಅಥವಾ ಕ್ಯಾನ್ಸಲ್ ಮಾಡಿರುತ್ತೆ ಅದು ಯಾವುದು ಅಂತ ಹೇಳಿದ್ರೆ ವರ್ಕಿಂಗ್ ಶಿಫ್ಟ್ಗಳ ವಿಚಾರವಾಗಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ಗಳಲ್ಲಿ ಅಂತ ಹೇಳಿದರೆ ಉತ್ಪಾದನಾ ಘಟಕಗಳಲ್ಲಿ ವರ್ಕಿಂಗ್ ಆರ್ಸ್ಗಳನ್ನು ಜಾಸ್ತಿ ಮಾಡೋದ್ರಾಗಿ ಒಂದು ಲೆಜಿಸ್ಲೇಷನ್ನ ಪಾಸ್ ಮಾಡಿರುತ್ತೆ ಎಂಟು ಗಂಟೆಗಳ ಕಾಲ ಇದ್ದಂಥ ವರ್ಕಿಂಗ್ ಆರ್ಸನ್ನು ಹನ್ನೆರಡು ಗಂಟೆಗಳವರೆಗೆ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳಿ ಉತ್ತರ ಪ್ರದೇಶದ ಗೌರ್ಮೆಂಟ್ ಆರ್ಡಿನೆನ್ಸನ್ನ ಪಾಸ್ ಮಾಡಿರುತ್ತೆ ಆದರೆ ಈಗ ಈ ಒಂದು ಆರ್ಡಿನೆನ್ಸ್ನ ಉತ್ತರ ಪ್ರದೇಶದ ಗೌರ್ಮೆಂಟ್ ವಾಪಸ್ ಪಡ್ಕೊಂಡಿದೆ ಇದಕ್ಕೆ ಒಂದು ಮುಖ್ಯವಾದ ಕಾರಣ ಏನು ಅಂತ ಹೇಳಿದ್ರೆ ಉತ್ತರ ಪ್ರದೇಶದಲ್ಲಿರುವಂತಹ ವರ್ಕರ್ಸ್ ಫ್ರಂಟ್ ಅನ್ನುವಂತ ಒಂದು ಗುಂಪು ಅಲಹಾಬಾದ್ ಹೈಕೋರ್ಟ್ ನಲ್ಲಿ ಪಿಟೀಷನ್ ಫೈಲ್ ಮಾಡಿರುತ್ತೆ ಈ ಒಂದು ಡಿಸಿಷನ್ ಚಾಲೆಂಜ್ ಮಾಡೋದ್ರ ವಿರುದ್ಧವಾಗಿ ಅಂದ್ರೆ ಎಂಟು ಗಂಟೆಗಳ ವರ್ಕಿಂಗ್ ಶಿಫ್ಟ್ ನ ಹನ್ನೆರಡು ಗಂಟೆಗೆ ಇನ್ಕ್ರೀಸ್ ಮಾಡೋದ್ರ ಬಗ್ಗೆ ಫ್ಯಾಕ್ಟ್ರೀಸ್ ಆಕ್ಟ್ ನೈನ್ಟೀನ್ ಫೋರ್ಟಿ ಏಟ್ ನಲ್ಲಿ ಇರುವಂತಹ ಪ್ರೊವಿಜನ್ಸ್ ಗಳನ್ನ ಡೈಲೂಟ್ ಮಾಡೋ ವಿಚಾರವಾಗಿ ಈ ಒಂದು ಡಿಸಿಷನ್ ಚಾಲೆಂಜ್ ಮಾಡಿರುತ್ತೆ ಅಲಹಾಬಾದ್ ಹೈಕೋರ್ಟ್ ನಲ್ಲಿ ಈ ವಿಚಾರವಾಗಿ ನ್ಯಾಯಾಲಯ ರಾಜ್ಯಕ್ಕೆ ಉತ್ತರ ಪ್ರದೇಶದ ಗೌರ್ಮೆಂಟ್ಗೆ ನೋಟಿಸನ್ನು ನೀಡಿರುತ್ತೆ ಈ ಕಾರಣದಿಂದಾಗಿ ಕಾರ್ಮಿಕ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಾದಂಥ ಸುರೇಶ್ ಚಂದ್ರ ಅವರು ಏನು ತಿಳಿಸಿದ್ದಾರೆ ಅಂತ ಹೇಳಿದರೆ ಈಗಾಗಲೇ ಸ್ಟೇಟ್ ಗೌರ್ಮೆಂಟ್ ಉತ್ತರ ಪ್ರದೇಶದ ಗೌರ್ಮೆಂಟ್ ಈ ಡೈಲ್ಯೂಷನ್ ಆಫ್ ಲಾಸ್ ಅಂತ ಹೇಳಿದ್ರೆ ಫ್ಯಾಕ್ಟ್ರೀಸ್ ಆ್ಯಕ್ಟ್ ನೈನ್ಟೀನ್ ಫೋರ್ಟಿ ಏಯ್ಟ್ನಲ್ಲಿರುವಂಥ ಪ್ರಾಜೆಂಟ್ಸ್ಗಳನ್ನ ಡೈಲ್ಯೂಟ್ ಮಾಡೋದರ ವಿಚಾರವಾಗಿ ಅಂದರೆ ಲೇಬರ್ ಲಾಸ್ಗಳನ್ನು ಸಸ್ಪೆಂಡ್ ಮಾಡೋ ವಿಚಾರವಾಗಿ ಈಗ ರಾಜ್ಯ ಸರ್ಕಾರ ಹಿಂದೆ ಬಂದಿದೆ ಇದರ ವಿಚಾರವಾಗಿ ಕೋರ್ಟ್ಗೆ ತಿಳಿಸಿ ಅಂತ ಹೇಳಿ ತಮ್ಮ ನಿರ್ದೇಶನದಲ್ಲಿ ತಮ್ಮ ನೋಟಿಫಿಕೇಶನ್ ನಲ್ಲಿ ತಿಳಿಸಿದ್ದಾರೆ ಇಷ್ಟು ಪಾಯಿಂಟ್ಸ್ ಗಳು ಇವತ್ತು ಅಪೇರ್ ಆಗಿರುವಂಥ ನ್ಯೂಸ್ ಪೇಪರ್ ಆರ್ಟಿಕಲ್ ನ ಹೈಲೈಟ್ಸ್ ಆಗಿದೆ ನಂತರದಲ್ಲಿ ಈ ವಿಚಾರವಾಗಿ ಲೇಬರ್ ಲಾಸ್ನ ನ ಹಿನ್ನೆಲೆಯನ್ನು ತಿಳ್ಕೊಂಡಿರಬೇಕು ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ಈಗ ನಾವು ನೆಕ್ಸ್ಟ್ ಆರ್ಟಿಕಲ್ ಗೆ ಹೋಗಿದರೆ ಈ ಒಂದು ಆರ್ಟಿಕಲ್ ಒಡಿಸಾದಲ್ಲಿ ಆಗ್ತಿರುವಂಥ ಟ್ರಾಪಿಕಲ್ ಸೈಕ್ಲೋನ್ ಅಂದ್ರೆ ಅಂಪನ್ ಬಗ್ಗೆ ಬಂದಿರುವಂಥ ಒಂದು ಆರ್ಟಿಕಲ್ ಆಗಿದೆ ಈ ಒಂದು ಆರ್ಟಿಕಲ್ ನೀವು ಜಿ ಎಸ್ ಒನ್ ಕೆಳಗಡೆ ಬರುವಂಥ ಇಂಪಾರ್ಟೆಂಟ್ ಜಿಯೋ ಫಿಸಿಕಲ್ ಫಿನಾಮಿನಲ್ ಅರ್ಥ ಸುನಾಮಿ ವಾಲ್ಕನಿಕ್ ಆಕ್ಟಿವಿಟಿ ಸೈಕ್ಲೋನ್ ಎಕ್ಸೆಟ್ರಾ ಈ ಒಂದು ಅಡಿಯಲ್ಲಿ ನೀವು ನೋಟ್ಸ್ನ ಮಾಡ್ಕೊಬೋದು ಮತ್ತು ಈಗಾಗಲೇ ನಾವು ಹಲವಾರು ಬಾರಿ ಸೈಕ್ಲೋನ್ಸ್ಗಳನ್ನ ಯಾವ ರೀತಿ ನೇಮಿಂಗ್ ಮಾಡ್ತಾರೆ ಅಂತ ಹೇಳಿ ನಮ್ಮ ಡಿಸ್ಕಶನ್ಸ್ಗಳಲ್ಲಿ ನೋಡಿದೀವಿ ಆದ ಕಾರಣದಿಂದಾಗಿ ಇವತ್ತು ಅಂಪನ್ ಸೈಕ್ಲೋನ್ ಈ ಒಂದು ಟ್ರಾಪಿಕಲ್ ಸೈಕ್ಲೋನ್ ಯಾವ ರೀತಿ ಎಮರ್ಜ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಮೊದಲನೇದಾಗಿ ರೀಸೆಂಟಾಗಿ ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ನೂರ ಅರವತ್ತೊಂಬತ್ತು ಲಿಸ್ಟ್ ಇರುವಂಥ ಟ್ರಾಪಿಕಲ್ ಸೈಕ್ಲೋನ್ಸ್ಗಳ ಹೆಸರನ್ನು ರಿಲೀಸ್ ಮಾಡಿರುತ್ತೆ ಅದು ಬೇ ಆಫ್ ಬೆಂಗಾಲ್ ಅಥವಾ ಅರೇಬಿಯನ್ ಸೀನಲ್ಲಿ ಮುಂದಿನ ದಿನಗಳಲ್ಲಿ ಅರೈಸ್ ಆಗುವಂಥ ಸೈಕ್ಲೋನ್ಸ್ಗಳ ವಿಚಾರವಾಗಿ ನೇಮ್ ಲಿಸ್ಟನ್ನು ಪ್ರೊಡ್ಯೂಸ್ ಮಾಡಿರುತ್ತೆ ಪ್ರತಿ ಓಷಿಯನ್ ಬೇಸಿನಲ್ಲೂ ಕೂಡ ರೈಸ್ ಆಗುವಂಥ ಸೈಕ್ಲೋನ್ಸ್ಗಳ ವಿಚಾರವಾಗಿ ಯಾರು ನೇಮಿಂಗನ್ನು ಮಾಡ್ತಾರೆ ಅಂತ ಹೇಳಿದರೆ ಆರ್ ಎಸ್ ಎಮ್ ಸಿ ಮತ್ತು ಟಿ ಸಿ ಡಬ್ಲ್ಯೂ ಸಿಗಳು ಆರ್ ಎಸ್ ಎಮ್ ಸಿ ಅಂತ ಹೇಳಿದರೆ ರೀಜನಲ್ ಸ್ಪೆಷಲೈಸ್ಡ್ ಮೆಟ್ರೋಲಾಜಿಕಲ್ ಸೆಂಟರ್ಸ್ ಅಂತ ಹೇಳಿ ಟಿ ಸಿ ಡಬ್ಲ್ಯೂ ಸಿ ಅಂತ ಹೇಳಿದ್ರೆ ಟ್ರಾಪಿಕಲ್ ಸೈಕ್ಲೋನ್ ವಾರ್ಮಿಂಗ್ಸ್ ವಾರ್ನಿಂಗ್ ಸೆಂಟರ್ಸ್ ಅಂತ ಹೇಳಿ ಈ ಎರಡು ಸೆಂಟರ್ಸ್ಗಳು ಈ ಸೈಕ್ಲೋನ್ಸ್ಗಳ ವಿಚಾರವಾಗಿ ನೇಮಿಂಗನ್ನು ಮಾಡ್ತವೆ ಪ್ರಪಂಚದಲ್ಲಿ ಟೋಟಲ್ ಆಗಿ ಆರು ಆರ್ ಎಸ್ ಎಮ್ ರೀಜನಲ್ ರೀಜ್ನಲ್ ಸ್ಪೆಷಲೈಸ್ಡ್ ಮೆಟ್ರೋಲಾಜಿಕಲ್ ಸೆಂಟರ್ಸ್ಗಳಿದ್ದಾವೆ ಅದರಲ್ಲಿ ಇಂಡಿಯನ್ ಮೆಟ್ರೋಲಜಿಕಲ್ ಡಿಪಾರ್ಟ್ಮೆಂಟ್ ಕೂಡ ಒಂದು ನಂತರದಲ್ಲಿ ಐದು ಟೋಟಲ್ ಆಗಿ ಟ್ರಾಪಿಕಲ್ ಸೈಕ್ಲೋನ್ ವಾರ್ನಿಂಗ್ ಸೆಂಟರ್ಸ್ಗಳಿದ್ದಾವೆ ಆರು ಆರ್ ಎಸ್ ಎಮ್ ಸಿಗಳು ಮತ್ತು ಐದು ಟಿ ಸಿ ಡಬ್ಲ್ಯೂ ಸಿಗಳು ಇದಾವೆ ಅನ್ನೋದನ್ನು ನೀವು ನೆನ್ಪಿಟ್ಕೊಂಡಿರಿ ಈಗ ನಾರ್ತ್ ಇಂಡಿಯನ್ ಓಷಿಯನ್ ನಲ್ಲಿ ಏನಾದರೂ ಸೈಕ್ಲೋನ್ಗಳು ಎಮರ್ಜ್ ಆಗ್ತಿದ್ರೆ ಇಂಡಿಯನ್ ಮೆಟ್ರೋಲಜಿಕಲ್ ಡಿಪಾರ್ಟ್ಮೆಂಟ್ ಆರ್ ಎಸ್ ಎಂ ಸಿ ಆಗಿರುವಂಥ ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ನೇಮಿಂಗನ್ನು ಮಾಡುತ್ತೆ ಬಿ ಆಫ್ ಬೆಂಗಾಲ್ ಅಥವಾ ಅರೇಬಿಯನ್ ಸಿ ಈ ಪ್ರದೇಶಗಳಲ್ಲಿ ಏನಾದರೂ ಸೈಕ್ಲೋನ್ ಬಂದಂಥ ಸಂದರ್ಭದಲ್ಲಿ ಅವುಗಳಿಗೆ ಹೆಸರನ್ನು ಇಂಡಿಯನ್ ಮೆಟ್ರೋಲಜಿಕಲ್ ಡಿಪಾರ್ಟ್ಮೆಂಟ್ ಕೊಡುತ್ತೆ ನಂತರದಲ್ಲಿ ಇವತ್ತಿನ ಟಾಪಿಕ್ ಸೈಕ್ಲೋನ್ ಹಂಪನ್ ಬಗ್ಗೆ ಮಾತನಾಡಿದೆ ಆದರೆ ಹಂಪನ್ ಅನ್ನುವಂಥ ಒಂದು ಸೈಕ್ಲೋನ್ ಈ ಒಂದು ಹೆಸರನ್ನು ನೇಮ್ ಮಾಡಿರುವಂತದ್ದು ಥೈಲ್ಯಾಂಡ್ ಇದನ್ನ ನೀವು ನೆನ್ಪಿಟ್ಕೊಂಡಿರಬೇಕು ಸೆಪ್ಟೆಂಬರ್ ಎರಡ್ ಸಾವಿರದ ನಾಲ್ಕರಲ್ಲಿ ಅರವತ್ನಾಲ್ಕು ಸೈಕ್ಲೋನ್ ನೇಮ್ಸ್ ಗಳನ್ನ ಎಂಟು ದೇಶಗಳು ನೀಡಿರ್ತವೆ ಒಂದೊಂದು ದೇಶ ಎಂಟೆಂಟು ಹೆಸರುಗಳನ್ನ ನೀಡಿರುತ್ತೆ ಅದರಲ್ಲಿ ಥೈಲ್ಯಾಂಡ್ ನೀಡಿದಂತ ಕೊನೆಯ ಎಂಟನೆಯ ಸೈಕ್ಲೋನ್ ಹೆಸ್ರೆ ಅಂಪಾನ್ ಆಗಿದೆ ಆದ ಕಾರಣದಿಂದಾಗಿ ಅಂಪನ್ ಅನ್ನುವಂತಹ ಒಂದು ಸೈಕ್ಲೋನ್ ಹೆಸರನ್ನ ಯಾರು ಕೊಟ್ಟಿದ್ದು ಅಂತ ಹೇಳಿದ್ರೆ ಥೈಲ್ಯಾಂಡ್ ಈ ಒಂದು ಪಾಯಿಂಟ್ ನ ನೀವು ನೆನಪಿಡ್ಕೊಂಡಿರ್ಬೇಕು ನಂತರದಲ್ಲಿ ಈಗ ಇಂಡಿಯನ್ ಮೆಟ್ರೋಲಜಿಕಲ್ ಡಿಪಾರ್ಟ್ಮೆಂಟ್ ಏನ್ ಪ್ರಿಯೇಕ್ಟ್ ಮಾಡಿದೆ ಅಂತ ಹೇಳಿದ್ರೆ ಮೇ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತರ ಸಂಜೆ ಏನಾಗುತ್ತೆ ಅಂತ ಹೇಳಿದ್ರೆ ಪಶ್ಚಿಮ ಬಂಗಾಳದ ಸಾಗರ್ ದ್ವೀಪಗಳು ಮತ್ತು ಬಾಂಗ್ಲಾದೇಶದ ಹತ್ತಿಯ ದ್ವೀಪಗಳ ನಡುವೆ ಭೂಕುಸಿತ ಆಗುವಂತಹ ಚಾನ್ಸಸ್ ಇದೆ ತೀವ್ರವಾದ ಚಂಡಮಾರುತದಿಂದಾಗಿ ಅಂತ ಹೇಳಿ ಒಂದು ಪ್ರಿಯಕ್ಟೇಬಲ್ ನ್ಯೂಸ್ ಅನ್ನ ನೀಡಿದ್ದಾರೆ ಅದ ನಂತರ ಇನ್ನೊಂದು ಪ್ರಿಡಿಕ್ಷನ್ ಏನು ಅಂತ ಹೇಳಿದ್ರೆ ಇನಿಷಿಯಲಿ ಈ ಒಂದು ಸ್ಟಾಂಗ್ ನಾರ್ತ್ ಈಸ್ಟ್ ವರ್ಡ್ ಕಡೆ ಮೂವ್ ಆಗಿ ನಂತರ ನಾರ್ತ್ ವೆಸ್ಟ್ ವರ್ಡ್ ಡೈರೆಕ್ಷನ್ ಕಡೆಗೆ ಆಗುತ್ತೆ ಅಂತ ಹೇಳಿ ಕೂಡ ಮೆನ್ಷನ್ ಮಾಡಿದರೆ ಇದರ ಜೊತೆಗೆ ನಮಗೆ ಗೊತ್ತಿರಬೇಕಾದ ಅಂಫಾನ್ ಅನ್ನುವಂತಹ ಒಂದು ಸೈಕ್ಲೋನ್ ಸೆಕೆಂಡ್ ಪ್ರೀ ಮಾನ್ಸೂನ್ ಸೈಕ್ಲೋನ್ ಆಗಿದೆ ಪ್ರಿ ಮಾನ್ಸೂನ್ ಸೈಕ್ಲೋನ್ಗಳು ಯೂಶುಲಿ ಟ್ರಾಪಿಕಲ್ ಸೈಕ್ಲೋನ್ ಗೆ ಸಪೋರ್ಟ್ ಮಾಡೋದಿಲ್ಲ ಈ ಒಂದು ಪಾಯಿಂಟ್ ನೀವು ನೆನ್ಪಿಟ್ಕೊಂಡಿರಬೇಕು ಇದು ಸ್ಟೇಟ್ಮೆಂಟ್ ಮುಖಾಂತರವಾಗಿ ಫಿಲಿಮ್ಸ್ ನಲ್ಲಿ ಕೇಳುವಂತ ಸಾಧ್ಯತೆ ಇರುತ್ತೆ ಅಂಫನ್ ಅನ್ನುವಂಥದ್ದು ಪ್ರೀ ಮಾನ್ಸೂನ್ ಸೈಕ್ಲೋನ್ ಆಗಿದೆ ಆದರೆ ಟ್ರಾಪಿಕಲ್ ಸೈಕ್ಲೋನ್ ಫಾರ್ಮೇಷನ್ ಆಗಬೇಕು ಅಂತ ಹೇಳಿದ್ರೆ ಪ್ರೀ ಮಾನ್ಸೂನ್ ಸೈಕ್ಲೋನ್ಗಳು ಸಪೋರ್ಟ್ ಮಾಡೋದಿಲ್ಲ ಅದು ಕೂಡ ಬೇ ಆಫ್ ನಲ್ಲಿ ಪ್ರಿ ಮಾನ್ಸೂನ್ ಸೈಕ್ಲೋನ್ಗಳು ಟ್ರಾಪಿಕಲ್ ಸೈಕ್ಲೋನ್ ಫಾರ್ಮೇಷನ್ಗೆ ಸಪೋರ್ಟ್ ಮಾಡೋದಿಲ್ಲ ಈ ಪಾಯಿಂಟ್ ನ ನೀವು ನೆನ್ಪಿಟ್ಕೊಂಡಿರಿ ನಂತರದಲ್ಲಿ ಬೇರೆ ಯಾವ ಫ್ಯಾಕ್ಟರ್ಸ್ಗಳು ಸೈಕ್ಲೋನ್ ಅಂಫನ್ ಕ್ರಿಯೇಷನ್ಗೆ ಅಥವಾ ಫಾರ್ಮೇಷನ್ಗೆ ಸಹಾಯ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇದು ಕೂಡ ಮೇನ್ಸ್ ಪಾಯಿಂಟ್ ಆಫ್ ದಿನಿಂದ ಇಂಪಾರ್ಟೆಂಟ್ ಆಗುತ್ತೆ ಮೊದಲನೇ ಪ್ರೀ ಕಂಡೀಷನ್ ಏನು ಅಂತ ಹೇಳಿದ್ರೆ ವೆರಿ ಲೋ ಪ್ರೆಷರ್ ಸಿಸ್ಟಮ್ ಇರಬೇಕು ಅಂದರೆ ಅತ್ಯಂತ ಕಡಿಮೆ ಒತ್ತಡದ ವ್ಯವಸ್ಥೆ ರಚನೆ ಆಗಿರಬೇಕು ಇದರ ಜೊತೆಗೆ ಹೈ ವಿಂಡ್ ಸ್ಪೀಡ್ಗಳು ಅಂದರೆ ಅದರ ಸುತ್ತಲೂ ಕೂಡ ಅತಿ ವೇಗದ ಗಾಳಿ ಸುಧುತ್ತಾ ಇರಬೇಕು ಇದು ಪ್ರೀ ಕಂಡೀಷನ್ ಆಗಿದೆ ಅದಂತರ ಬೇರೆ ಫ್ಯಾಕ್ಟರ್ಸ್ಗಳು ವಿಂಡ್ ಸ್ಪೀಡ್ ವಿಂಡ್ ಡೈರೆಕ್ಷನ್ ಟೆಂಪ್ರೇಚರ್ ಹ್ಯೂಮಿಡಿಟಿ ಇವೆಲ್ಲವೂ ಕೂಡ ಸೈಕ್ಲೋನ್ ಡೆವಲಪ್ಮೆಂಟ್ಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಈಗ ಫಾರ್ಮೇಶನ್ ವಿಚಾರವಾಗಿ ಬಂದಿದೆ ಆದರೆ ಸೈಕ್ಲೋನ್ ಫಾರ್ಮೇಶನ್ ವಿಚಾರವಾಗಿ ಬಂದಿದೆ ಆದರೆ ಈಗ ಕ್ಲೌಡ್ ಫಾರ್ಮೇಶನ್ ಆಗಬೇಕು ಅದಕ್ಕಿಂತ ಮುಂಚೆ ಏನಾಗುತ್ತೆ ಅಂತ ಹೇಳಿದ್ರೆ ನೀರು ಹೀಟನ್ನ ಅಟ್ಮಾಸ್ಪಿಯರ್ ಇಂದ ಅಬ್ಸರ್ವ್ ಮಾಡ್ಕೊಳುತ್ತೆ ಆದ್ರೆ ಮಳೆ ಬರುವಂಥ ಸಂದರ್ಭದಲ್ಲಿ ಏನಾಗುತ್ತೆ ವಾಟರ್ ವೇಪರ್ ಮತ್ತೆ ವಾಟರ್ ಆಗಿ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ ಅಂದರೆ ಮೊದಲು ವಾಟರ್ ಇದ್ದದ್ದು ವಾಟರ್ ವೇಪರ್ ಆಗಿ ಕನ್ವರ್ಟ್ ಆಗುತ್ತೆ ಮಳೆ ಬರುವಂಥ ಸಂದರ್ಭದಲ್ಲಿ ವಾಟರ್ ವೇಪರ್ ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ ಅಂದರೆ ಹೀಟ್ ಅಬ್ಸಾರ್ಪ್ಷನ್ ಏನಾಗುತ್ತೆ ಮಳೆ ಬರುವಂಥ ಸಂದರ್ಭದಲ್ಲಿ ಮತ್ತೆ ಅಟ್ಮಾಸ್ಪಿಯರಿಗೆ ರಿಲೀಸ್ ಆಗುತ್ತೆ ಈ ರೀತಿಯಾಗಿ ರಿಲೀಸ್ ಆಗುವಂಥ ಹೀಟ್ ಏನಾಗುತ್ತೆ ಅಂತ ಹೇಳಿದ್ರೆ ಅದರ ಸುತ್ತ ಇರುವಂಥ ಏರನ್ನು ಮತ್ತೆ ವಾರ್ಮ್ ಅಪ್ ಮಾಡುತ್ತೆ ಈ ರೀತಿಯಾಗಿ ಅಪ್ ಆದಂಥ ಗಾಳಿ ಮೇಲೋಗೋದಕ್ಕೆ ಪ್ರಯತ್ನ ಮಾಡುತ್ತೆ ಈ ರೀತಿಯಾಗಿ ಮೇಲೋಗುವಂಥ ಪ್ರಯತ್ನ ಪ್ರೆಷರನ್ನು ಕಡಿಮೆ ಮಾಡುತ್ತೆ ನನಗೆ ಆಗಲೇ ಹೇಳಿರುವಂತೆ ಸೈಕ್ಲೋನ್ ಫಾರ್ಮೇಷನ್ ಆಗೋದಕ್ಕೆ ಎರಡು ಕಂಡೀಷನ್ಸ್ಗಳು ಇರಬೇಕು ಮೊದಲನೇದಾಗಿ ಅತ್ಯಂತ ಕಡಿಮೆ ಒತ್ತಡದ ವ್ಯವಸ್ಥೆ ಅಂದ್ರೆ ವೆರಿ ಲೋ ಪ್ರೆಷರ್ ಸಿಸ್ಟಮ್ ಇರಬೇಕು ನಂತರದಲ್ಲಿ ವೆರಿ ಹೈ ಸ್ಪೀಡ್ ವಿಂಡ್ಸ್ ಅಂದ್ರೆ ಅತಿ ವೇಗದ ಗಾಳಿ ಅದರ ಸುತ್ತಲೂ ಸುತ್ತಾ ಇರಬೇಕು ಈ ರೀತಿಯಾಗಿ ಈ ಎರಡು ಪ್ರಿ ಕಂಡೀಷನ್ಸ್ ಗಳು ಅಚೀವ್ ಆದ್ರೆ ಸೈಕ್ಲೋನ್ ಫಾರ್ಮೇಶನ್ ಗೆ ಈಸಿ ಆಗುತ್ತೆ ಯಾವ ರೀತಿ ಸೈಕ್ಲೋನ್ ಫಾರ್ಮೇಶನ್ ಆಗುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದನ್ನ ಹಲವಾರು ಬಾರಿ ಮೈನ್ಸ್ ಕ್ವಶನ್ಸ್ ನಲ್ಲಿ ಕೇಳಿದರೆ ಯಾವ ರೀತಿ ಟ್ರಾಪಿಕಲ್ ಸೈಕ್ಲೋ ಸೈಕ್ಲೋನ್ಸ್ ಫಾರ್ಮೇಶನ್ ಆಗುತ್ತೆ ಅನ್ನೋದನ್ನ ಇದನ್ನ ಮತ್ತೆ ರಿವಿಷನ್ ಮಾಡೋದಾದ್ರೆ ಮೊದಲನೇದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಕ್ಲೌಡ್ ಫಾರ್ಮೇಶನ್ ಆಗೋದಕ್ಕಿಂತ ಮುಂಚೆ ವಾಟರ್ ನೀರು ತನ್ನ ಸುತ್ತಮುತ್ತಲಿನಲ್ಲಿ ಇರುವಂತಹ ಹೀಟನ್ನು ಅಬ್ಸರ್ವ್ ಮಾಡಿಕೊಂಡು ವಾಟರ್ ವೇಪರ್ ಆಗಿ ಕನ್ವರ್ಟ್ ಆಗುತ್ತೆ ನಂತರದಲ್ಲಿ ಇದೇ ವಾಟರ್ ವೇಪರ್ ಮತ್ತೆ ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ ಮಳೆ ಬರುವಂತಹ ಸಂದರ್ಭದಲ್ಲಿ ಮತ್ತೆ ಲಿಕ್ವಿಡ್ ಫಾರ್ಮ್ಗೆ ಚೇಂಜ್ ಆಗುತ್ತೆ ರೈನ್ ಡ್ರಾಪ್ಸ್ ಗಳ ಮುಖಾಂತರವಾಗಿ ಆ ಸಂದರ್ಭದಲ್ಲಿ ಮೊದಲು ಹೀರಿಕೊಂಡಂತಹ ಹೀಟನ್ನು ಮತ್ತೆ ಗೆ ರಿಲೀಸ್ ಮಾಡುತ್ತೆ ಒಂದ್ಸಲ ಈ ಹೀಟನ್ನು ಅಟ್ಮಾಸ್ಫಿಯರ್ಗೆ ರಿಲೀಸ್ ಮಾಡಿದಂಥ ಸಂದರ್ಭದಲ್ಲಿ ಸುತ್ತಮುತ್ತ ಇರುವಂಥ ಗಾಳಿ ಮತ್ತೆ ವಾರ್ಮಪ್ ಆಗುತ್ತೆ ಈ ರೀತಿ ವಾರ್ಮ್ ಅಪ್ ಆದಂಥ ಗಾಳಿ ಪ್ರೆಷರ್ ಡ್ರಾಪ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಸಲ ಪ್ರೆಷರ್ ಡ್ರಾಪ್ ಆಯಿತು ಅಂತ ಹೇಳಿದ್ರೆ ಸೈಕ್ಲೋನ್ ಫಾರ್ಮೇಷನ್ಗೆ ಈಸಿ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಸೈಕ್ಲೋನ್ ಫಾರ್ಮೇಷನ್ಗೆ ಎರಡು ಗಳಿವೆ ಮೊದಲನೇದು ಕಡಿಮೆ ಒತ್ತಡದ ವ್ಯವಸ್ಥೆ ಅಂತ ಹೇಳಿದರೆ ಲೋ ಪ್ರೆಷರ್ ಸಿಸ್ಟಮ್ ಇರಬೇಕು ಮತ್ತು ಅದರ ಸುತ್ತಲೂ ಕೂಡ ಅತಿ ವೇಗದ ಗಾಳಿ ಸುತ್ತಾ ಇರಬೇಕು ಹೈ ಸ್ಪೀಡ್ ವಿಂಡ್ಸ್ ರಿವಾಲ್ವ್ ಆಗ್ತಾ ಇರಬೇಕು ಅದರ ಸುತ್ತ ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ಈ ಒಂದು ಸೈಕ್ಲೋನ್ ಅಂಫೋನ್ ಬಗ್ಗೆ ತಿಳ್ಕೊಂಡಿರಬೇಕಾಗುತ್ತೆ ಯಾವ ರೀತಿ ಸೈಕ್ಲೋನ್ ಫಾರ್ಮೇಷನ್ ಆಗುತ್ತೆ ಅನ್ನೋದು ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ಈ ಒಂದು ಆರ್ಟಿಕಲ್ ನೈನಲ್ಲಿ ನೋಟ್ಸ್ ಮಾಡಿಟ್ಕೊಂಡ್ರೆ ಸಾಕಾಗುತ್ತೆ ಈಗ ನಾವು ನೆಕ್ಸ್ಟ್ ಆರ್ಟಿಕಲ್ ಗೇಮ್ ಹೋಗಿದ್ರೆ ಈ ಒಂದು ಆರ್ಟಿಕಲ್ನಲ್ಲಿ ನಲವತ್ತೆರಡು ಸಾವಿರಕ್ಕೂ ಹೆಚ್ಚು ಅಂಡರ್ ಟ್ರಯಲ್ಸ್ಗಳನ್ನ ಬಿಡುಗಡೆ ಮಾಡಲಾಗಿದೆ ಮತ್ತು ಕಾರಾಗೃಹ ಅಂದರೆ ಪ್ರೆಸೆನ್ಸ್ಗಳನ್ನ ಮುಚ್ಚುವಂಥ ಪ್ರಯತ್ನದಲ್ಲಿ ಕೋವಿಡ್ ನೈನ್ಟೀನ್ನ ಹಿನ್ನೆಲೆಯಲ್ಲಿ ಪ್ರೆಸೆನ್ಸ್ಗಳನ್ನ ಮುಚ್ಚುವಂಥ ಪ್ರಯತ್ನದಲ್ಲಿ ಹದಿನಾರು ಸಾವಿರದ ಮುನ್ನೂರ ತೊಂಬತ್ತೊಂದು ಅಪರಾಧಿಗಳನ್ನು ಪೆರೋಲ್ ಮೇಲೆ ಬಿಡುಗಡೆ ಮಾಡಲಾಗಿದೆ ಅಂತ ಹೇಳಿ ನಲ್ಸಾ ವರದಿ ಹೇಳಿದೆ ಈ ಹಿನ್ನೆಲೆಯಲ್ಲಿ ನಲ್ಸಾ ಈ ಒಂದು ಇನ್ಸ್ಟಿಟ್ಯೂಷನ್ನ ಕವರ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ದಿನಿಂದ ಆದ್ದರಿಂದ ಈ ಒಂದು ಟಾಪಿಕನ್ನು ನೀವು ಜಿ ಎಸ್ ಟು ಕಡೆ ಬರುವಂಥ ಸ್ಟ್ಯಾಚುಟರಿ ರೆಗ್ಯುಲೇಟರಿ ಆ್ಯಂಡ್ ವೇರಿಯಸ್ ಕ್ವಾಸಿ ಜುಡಿಷಿಯಲ್ ಬಾಡೀಸ್ ಈ ಒಂದು ಟಾಪಿಕ್ನ ಅಡಿಯಲ್ಲಿ ನೋಟ್ಸ್ನ ಮಾಡ್ಕೊಬೋದು ಮತ್ತು ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಲ್ಸಾ ಮತ್ತು ಕೋರ್ಟ್ ಗೈಡ್ಲೈನ್ಸ್ಗಳು ಏನೇನಿದೆ ಪ್ರೆಸೆನ್ಸ್ನ ವಿಚಾರವಾಗಿ ಅನ್ನೋದನ್ನು ಕವರ್ ಮಾಡಬೇಕಾಗಿದೆ ಮೊದಲನೇದಾಗಿ ನಲ್ಸದ ಬೇಸಿಕ್ಸನ್ನು ಕವರ್ ಮಾಡೋದಾದರೆ ಇದರ ಫುಲ್ ಫಾರ್ಮ್ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಅಂತ ಹೇಳಿ ನಲ್ಸದ ಫುಲ್ ಫಾರ್ಮ್ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಇದನ್ನು ನೀವು ನೆನ್ಪಿಟ್ಕೊಂಡಿರಬೇಕು ಇದೊಂದು ಸ್ಟಚ್ಟರಿ ಆರ್ಗನೈಸೇಷನ್ ಆಗಿದೆ ಯಾಕೆ ಅಂತ ಹೇಳಿದರೆ ಇದನ್ನು ಎಸ್ಟಾಬ್ಲಿಷ್ ಮಾಡಿರುವಂಥದ್ದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಒಂದು ಕಾಯ್ದೆಯನ್ನು ಪಾಸ್ ಮಾಡೋದರ ಮುಖಾಂತರವಾಗಿ ಆ ಕಾಯ್ದೆಯ ಹೆಸರು ಲೀಗಲ್ ಸರ್ವಿಸಸ್ ಅಥಾರಿಟಿಸ್ ಆ್ಯಕ್ಟ್ ನೈನ್ಟೀನ್ ಏಯ್ಟಿ ಸೆವೆನ್ ಈ ಒಂದು ಕಾಯ್ದೆಯ ಕೆಳಗಡೆ ನಲ್ಸವನ್ನು ಎಸ್ಟಾಬ್ಲಿಷ್ ಮಾಡಿರೋದ್ರಿಂದ ಇದೊಂದು ಸ್ಟಚ್ಟರಿ ಆರ್ಗನೈಸೇಷನ್ ಆಗುತ್ತೆ ನಿಮಗೆ ಚೆನ್ನಾಗಿ ನೆನಪಿರಬೇಕು ಸ್ಟಚ್ಟರಿ ಆರ್ಗನೈಸೇಷನ್ಸ್ಗಳಿಗೂ ಮತ್ತು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ಗಳಿಗೂ ಇರುವಂಥ ಡಿಫ್ರೆನ್ಸ್ಗಳು ಸ್ಟರಿ ಆರ್ಗನೈಜೇಷನ್ ಅಂತ ಹೇಳಿದ್ರೆ ಯಾವುದೇ ಒಂದು ಕಾಯ್ದೆಯನ್ನು ಪಾಸ್ ಮಾಡೋದ್ರ ಮುಖಾಂತರವಾಗಿ ಎಸ್ಟಾಬ್ಲಿಷ್ ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ಬಾಡಿಯನ್ನು ಅಥವಾ ಆ ಒಂದು ಆರ್ಗನೈಜೇಷನ್ನ ಸ್ಟಚಟರಿ ಬಾಡಿ ಅಂತ ಹೇಳಿ ಕರಿತೇವೆ ಆದರೆ ನಮ್ಮ ಕಾನ್ಸ್ಟಿಟ್ಯೂಷನ್ನಲ್ಲಿ ಏನಾದರೂ ಮೆನ್ಷನ್ ಆಗಿದ್ದರೆ ಫಾರ್ ಎಕ್ಸಾಂಪಲ್ ಯು ಪಿ ಎಸ್ ಸಿ ಆಗಿರ್ಬೋದು ಇದು ನಮ್ಮ ಆರ್ಟಿಕಲ್ ಮುನ್ನೂರ ಹದಿನೈದರಲ್ಲಿ ಯೂನಿಯನ್ ಲೆವೆಲ್ನಲ್ಲಿ ಪಾರ್ಟ್ ಫೋರ್ಟೀನಲ್ಲಿ ಮೆನ್ಷನ್ ಆಗಿದೆ ಯು ಪಿ ಎಸ್ ಸಿ ಆದ ಕಾರಣದಿಂದಾಗಿ ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗುತ್ತೆ ಈ ರೀತಿಯಾದಂಥ ಡಿಫ್ರೆನ್ಸ್ಗಳನ್ನ ನೀವು ತಿಳ್ಕೊಂಡಿರಬೇಕಾಗುತ್ತೆ ಈಗ ನಲ್ಸ ವಿಚಾರಕ್ಕೆ ಬಂದಿದೆ ಅಂದರೆ ಈ ಒಂದು ಸಂಸ್ಥೆಯನ್ನು ಎಸ್ಟಾಬ್ಲಿಷ್ ಮಾಡಿರುವಂಥದ್ದು ಒಂದು ಕಾಯ್ದೆನ ಪಾಸ್ ಮಾಡೋದರ ಮುಖಾಂತರವಾಗಿ ಆ ಕಾಯ್ದೆ ಹೆಸರು ಲೀಗಲ್ ಸರ್ವಿಸಸ್ ಅಥಾರಿಟಿಸ್ ಆ್ಯಕ್ಟ್ ನೈನ್ಟೀನ್ ಏಯ್ಟಿ ಸೆವೆನ್ ಅಂತ ಹೇಳಿ ಇದನ್ನು ಯಾಕೆ ಎಸ್ಟಾಬ್ಲಿಷ್ ಮಾಡ್ತಾರೆ ಅಂತ ಹೇಳಿದ್ರೆ ಸಮಾಜದಲ್ಲಿರುವಂಥ ದುರ್ಬಲ ವರ್ಗದವರಿಗೆ ಉಚಿತ ಕಾನೂನು ಸೇವೆಗಳನ್ನು ಅಂತ ಹೇಳಿದ್ರೆ ಫ್ರೀ ಲೀಗಲ್ ಸರ್ವಿಸಸ್ಗಳನ್ನ ಪ್ರೊವೈಡ್ ಮಾಡೋದಕ್ಕೋಸ್ಕರನೇ ನಲ್ಸವನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ ಅದಾದ ನಂತರ ಈ ಒಂದು ಸಂಸ್ಥೆನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಮುಖ್ಯವಾದ ಆಬ್ಜೆಕ್ಟಿವ್ ಅಥವಾ ಏಮ್ ಅಥವಾ ಇದರ ಗುರಿ ಏನು ಅಂತ ಹೇಳಿದ್ರೆ ಆರ್ಥಿಕ ಅಥವಾ ಇತರ ಅಂಗವೈಕಲ್ಯದ ಕಾರಣಗಳಿಂದಾಗಿ ಯಾವುದೇ ಒಬ್ಬ ವ್ಯಕ್ತಿಗೆ ಅಥವಾ ನಾಗರಿಕನಿಗೆ ನ್ಯಾಯ ದೊರಕುವಂಥ ಅವಕಾಶಗಳನ್ನು ನಿರಾಕರಿಸಲಾಗುವುದಿಲ್ಲ ಅಂತ ಹೇಳಿದರೆ ಆತನಿಗೆ ಡೆನೆ ಮಾಡೋದಿಲ್ಲ ಅಂತ ಹೇಳಿ ಎನ್ಶೂರ್ ಅಥವಾ ಕನ್ಫರ್ಮ್ ಅಥವಾ ಖಚಿತಪಡಿಸಿಕೊಳ್ಳೋದಕ್ಕೋಸ್ಕರ ಈ ಒಂದು ಸಂಸ್ಥೆಯನ್ನು ಆರ್ಗನೈಸ್ ಮಾಡಲಾಗಿದೆ ಅಂತ ಹೇಳಿದರೆ ನಮ್ಮ ಸಮಾಜದಲ್ಲಿ ಇರುವಂಥ ವೀಕರ್ ಸೆಕ್ಷನ್ ದುರ್ಬಲ ವರ್ಗದವರಿಗೆ ಫ್ರೀ ಲೀಗಲ್ ಸರ್ವಿಸಸ್ಗಳನ್ನ ಪ್ರೊವೈಡ್ ಮಾಡೋದೇ ಇದರ ಮುಖ್ಯವಾದ ಉದ್ದೇಶವಾಗಿದೆ ಅದಂತರ ಇಲ್ಲಿ ಇನ್ನೊಂದು ಪಾಯಿಂಟ್ ನೆನ್ಪಿಟ್ಕೊಂಡಿರಬೇಕಾದಂಥದ್ದು ನಲ್ಸಾ ಅಫಿಷಿಯಲಿ ಒಂದು ನ್ಯೂಸ್ ಲೆಟರನ್ನು ರಿಲೀಸ್ ಮಾಡುತ್ತೆ ಅದರ ಹೆಸರು ನ್ಯಾಯ ಡೀಪ್ ಅಂತ ಹೇಳಿ ಈ ಪಾಯಿಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ನಲ್ಸಾ ಸಂಸ್ಥೆ ವಿಚಾರವಾಗಿ ನಲ್ಲಿ ಸ್ಟೇಟ್ಮೆಂಟ್ ಮುಖಾಂತರವಾಗಿ ಪ್ರಶ್ನೆಯನ್ನು ಕೇಳಿದಂಥ ಸಂದರ್ಭದಲ್ಲಿ ನ್ಯಾಯ ಡೀಪ್ ಬಗ್ಗೆ ಮೆನ್ಷನ್ ಮಾಡುವಂಥ ಚಾನ್ಸಸ್ ಹೆಚ್ಚಿದೆ ನ್ಯಾಯ ನ್ಯಾಯಡೀಪ್ ಅನ್ನುವಂಥದ್ದು ಒಂದು ಅಫಿಷಿಯಲ್ ನ್ಯೂಸ್ ಲೆಟರ್ ಆಗಿದೆ ನಲ್ಸಾ ಸಂಸ್ಥೆ ಅದು ನಂತರ ಈ ಒಂದು ಸಂಸ್ಥೆಯ ಸಂಯೋಜನೆ ಕಂಪೋಸಿಷನ್ ನೋಡೋದಾದರೆ ನನಗಾಗಿ ಹೇಳಿರುವಂತೆ ಈ ಒಂದು ಸಂಸ್ಥೆಯನ್ನು ಆರ್ಗನೈಸ್ ಎಸ್ಟಾಬ್ಲಿಷ್ ಮಾಡಿರುವಂಥದ್ದು ಲೀಗಲ್ ಸರ್ವಿಸಸ್ ಅಥಾರಿಟಿಸ್ ಆಕ್ಟ್ ನೈನ್ಟೀನ್ ಏಯ್ಟಿ ಸೆವೆನ್ ಇದ್ರ ಕೆಳಗಡೆ ಒಂದು ಸೆಕ್ಷನ್ ಬರುತ್ತೆ ತ್ರೀ ಆಫ್ ಟು ಇದರಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇವರು ಪ್ಯಾಟ್ರನ್ ಇನ್ ಚೀಫ್ ಅಂದರೆ ಮುಖ್ಯಸ್ಥರಾಗಿರ್ತಾರೆ ಈ ಒಂದು ಸಂಸ್ಥೆ ಮುಖ್ಯಸ್ಥರಾಗಿರ್ತಾರೆ ಅದ ನಂತರ ಸೆಕೆಂಡ್ ಸೀನಿಯರ್ ಮೋಸ್ಟ್ ಜಡ್ಜ್ ಯಾರಾಗಿರ್ತಾರೆ ಸುಪ್ರೀಂ ಕೋರ್ಟ್ ಅವರುಗಳು ಎಕ್ಸಿಕ್ಯೂಟಿವ್ ಚೇರ್ಮನ್ ಆಗಿ ಅಂತ ಹೇಳಿದ್ರೆ ಕಾರ್ಯನಿರ್ವಾಹಕ ಅಧ್ಯಕ್ಷರಾಗಿ ವರ್ಕ್ ಮಾಡ್ತಾರೆ ಈ ಒಂದು ಸಂಸ್ಥೆ ಕೆಳಗಡೆ ಈ ಪಾಯಿಂಟ್ಗಳನ್ನ ನೀವು ನೆನ್ಪಿಟ್ಕೊಂಡಿರ್ಬೇಕು ಕಂಪೋಸಿಷನ್ ವಿಚಾರವಾಗಿ ಮೊದಲನೇದಾಗಿ ಪ್ಯಾಟ್ರನ್ ಇನ್ ಚೀಫ್ ಅಂದರೆ ಮುಖ್ಯಸ್ಥರಾಗಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ವರ್ಕ್ ಮಾಡ್ತಾರೆ ನಂತರದಲ್ಲಿ ಎಕ್ಸಿಕ್ಯೂಟಿವ್ ಚೇರ್ಮನ್ ಆಗಿ ಸೆಕೆಂಡ್ ಸೀನಿಯರ್ ಮೋಸ್ಟ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್ ರವರು ವರ್ಕ್ ಮಾಡ್ತಾರೆ ನಂತರದಲ್ಲಿ ನಲ್ಸಾ ಸಂಸ್ಥೆಯ ಮುಖ್ಯವಾದ ಫಂಕ್ಷನ್ಸ್ ಯಾವ್ದು ಅಂತ ಹೇಳಿದ್ರೆ ಮೊದಲನೇದಾಗಿ ಲೋಕ್ ಅದಾಲತ್ ಗಳನ್ನ ಆರ್ಗನೈಸ್ ಮಾಡುವಂಥದ್ದು ಇದನ್ನ ಆರ್ಗನೈಸ್ ಮಾಡುವಂತ ಕಾರಣ ಏನು ಅಂತ ಹೇಳಿದ್ರೆ ವಿವಾದಗಳನ್ನ ಸೌಹಾರ್ದಯುತವಾಗಿ ಇತ್ಯರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಲೋಕ್ ಅದಾಲತ್ ಗಳನ್ನ ಆರ್ಗನೈಸ್ ಮಾಡುವಂತದ್ದು ನಲ್ಸ ಸಂಸ್ಥೆಯ ಮುಖ್ಯವಾದ ಫಂಕ್ಷನ್ ಆಗಿದೆ ನಂತರದಲ್ಲಿ ಎರಡನೇ ಇಂಪಾರ್ಟೆಂಟ್ ಫಂಕ್ಷನ್ ಏನು ಅಂತ ಹೇಳಿದ್ರೆ ಮಾರ್ಜಿನಲ್ ಸೆಕ್ಷನ್ ಅಥವಾ ಎಕ್ಸ್ಕ್ಲೂಡೆಡ್ ಗ್ರೂಪ್ಸ್ ಏನಿರ್ತಾರೆ ಅದರಲ್ಲಿ ಸ್ಪೆಸಿಫಿಕ್ ಕ್ಯಾಟಗರೀಸ್ ಗಳನ್ನ ಐಡೆಂಟಿಫೈ ಮಾಡಿ ನಂತರದಲ್ಲಿ ಅವರಿಗೆ ಬೇಕಾದಂತಹ ಲೀಗಲ್ ಸರ್ವಿಸಸ್ ಪ್ರೋಗ್ರಾಮ್ ಗಳನ್ನ ಎಸ್ಟಾಬ್ಲಿಷ್ ಮಾಡುವಂತದ್ದು ಮತ್ತು ಆ ಕಾರ್ಯಕ್ರಮಗಳನ್ನ ಅನುಷ್ಠಾನಕ್ಕೆ ತರುವಂತದ್ದು ಎರಡನೇ ಮುಖ್ಯವಾದ ಫಂಕ್ಷನ್ ಆಗಿದೆ ನಂತರದಲ್ಲಿ ನೆಕ್ಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ಗೆ ಮೂವ್ ಆಗಿದೆ ಮುಖ್ಯವಾಗಿ ಫ್ರೀ ಲೀಗಲ್ ಏಡ್ ಸರ್ವಿಸಸ್ಗಳನ್ನ ಪ್ರೊವೈಡ್ ಮಾಡುವಂಥದ್ದು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರುವಂಥದ್ದು ಸಿವಿಲ್ ಮ್ಯಾಟ್ರ್ಗಳು ಅಲ್ಲದನ್ನೂ ಕೂಡ ಕ್ರಿಮಿನಲ್ ಮ್ಯಾಟ್ರಸ್ಗಳಿಗೂ ಕೂಡ ಫ್ರೀ ಲೀಗಲ್ ಏಡ್ ಸರ್ವಿಸಸ್ಗಳನ್ನ ಪ್ರೊವೈಡ್ ಮಾಡುವಂಥದ್ದು ನಲ್ಸಾ ಸಂಸ್ಥೆಯ ಮುಖ್ಯ ಕಾರ್ಯವಾಗಿರುತ್ತೆ ಇದರಿಂದಾಗಿ ವಕೀಲರ ಸೇವೆಗಳನ್ನು ಪಡೆಯೋದಕ್ಕೆ ಯಾರಿಗೆ ಸಾಧ್ಯವಾಗುವುದಿಲ್ಲ ಅಂತ ಬಡ ಮತ್ತು ಮಾರ್ಜಿನಲೈಸ್ ಸೆಕ್ಷನ್ ಪೀಪಲ್ಗೆ ಸಹಾಯವಾಗುತ್ತೆ ಇಷ್ಟು ಪಾಯಿಂಟ್ಸ್ಗಳು ಈ ಮೂರು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ನಲ್ಸಾ ಸಂಸ್ಥೆ ನಿರ್ವಹಿಸುವಂಥ ಪ್ರಮುಖ ಕಾರ್ಯಗಳಾಗಿದ್ದಾವೆ ನಂತರದಲ್ಲಿ ನಮ್ಮ ಡಿಸ್ಕಷನ್ ಸ್ಟೇಟ್ ಮತ್ತು ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸಸ್ ಅಥಾರಿಟೀಸ್ಗೆ ಗೆ ಆದರೆ ಪ್ರತಿ ರಾಜ್ಯದಲ್ಲೂ ಕೂಡ ನಲ್ಸಾದ ಸಂಸ್ಥೆಗಳು ಇರ್ತವೆ ನಲ್ಸಾದ ನೀತಿಗಳು ಮತ್ತು ನಿರ್ದೇಶನಗಳನ್ನ ಜಾರಿಗೆ ತರದಕ್ಕೋಸ್ಕರನೇ ಅಥವಾ ಜನರಿಗೆ ಉಚಿತ ಕಾನೂನು ಸೇವೆಗಳನ್ನ ನೀಡೋದಕ್ಕೋಸ್ಕರ ಲೋಕ್ ಅದಾಲತ್ಗಳನ್ನ ನಡೆಸೋದಕ್ಕೋಸ್ಕರನೇ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟೀಸ್ಗಳನ್ನ ಎಸ್ಟಾಬ್ಲಿಷ್ ಮಾಡಲಾಗಿರುತ್ತೆ ನಂತರದಲ್ಲಿ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿಯ ಹೆಡ್ ಯಾರಾಗಿರ್ತಾರೆ ಅಂತ ಹೇಳಿದ್ರೆ ಆ ಒಂದು ರಾಜ್ಯದ ಚೀಫ್ ಜಸ್ಟಿಸ್ ಯಾರಾಗಿರ್ತಾರೆ ಆ ಒಂದು ಹೈಕೋರ್ಟ್ನ ಹೈಕೋರ್ಟ್ ಚೀಫ್ ಜಸ್ಟಿಸ್ ಯಾರಾಗಿರ್ತಾರೆ ಅವರುಗಳು ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿಯ ಹೆಡ್ ಆಗಿರ್ತಾರೆ ಇವರೇ ಪ್ಯಾಟ್ರನ್ ಇನ್ ಚೀಫ್ ಅಂತ ಹೇಳಿ ಕರೆಸ್ಕೊಳ್ತಾರೆ ಈ ಒಂದು ಪಾಯಿಂಟ್ನ ನೀವು ನೆನ್ಪಿಡ್ಕೊಂಡಿರಬೇಕು ರಾಷ್ಟ್ರ ಮಟ್ಟದ ವಿಚಾರಕ್ಕೆ ಬಂದರೆ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿಯ ಹೆಡ್ ಆಗಿರ್ತಾರೆ ಅಂತ ಹೇಳಿದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿರ್ತಾರೆ ಮತ್ತು ಎಕ್ಸಿಕ್ಯೂಟಿವ್ ಚೇರ್ಮನ್ ಯಾರಾಗಿರ್ತಾರೆ ಅಂತ ಹೇಳಿದ್ರೆ ಸೆಕೆಂಡ್ ಸೀನಿಯರ್ ಮೋಸ್ಟ್ ಜಡ್ಜ್ ಸುಪ್ರೀಂ ಕೋರ್ಟ್ನ ಸೆಕೆಂಡ್ ಸೀನಿಯರ್ ಮೋಸ್ಟ್ ಜಡ್ಜ್ ಎಕ್ಸಿಕ್ಯೂಟಿವ್ ಚೇರ್ಮನ್ ಆಗಿರ್ತಾರೆ ಆದರೆ ಸ್ಟೇಟ್ ವಿಚಾರವಾಗಿ ಬಂದಂಥ ಸಂದರ್ಭದಲ್ಲಿ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿಯ ಹೆಡ್ ಯಾರಾಗಿರ್ತಾರೆ ಅಂತ ಹೇಳಿದ್ರೆ ಚೀಫ್ ಜಸ್ಟಿಸ್ ಆಫ್ ರೆಸ್ಪೆಕ್ಟಿವ್ ಹೈಕೋರ್ಟ್ ಅಂತ ಹೇಳಿದರೆ ಆ ಒಂದು ರಾಜ್ಯದ ಹೈಕೋರ್ಟ್ನ ಚೀಫ್ ಜಸ್ಟಿಸ್ ರವರು ಈ ಒಂದು ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿಯ ಹೆಡ್ ಆಗಿರ್ತಾರೆ ನಂತರ ಡಿಸ್ಟಿಕ್ ಲೆವೆಲ್ಗೆ ಗೆ ಬಂದಿದೆ ಆದರೆ ಡಿಸ್ಟಿಕ್ ಲೀಗಲ್ ಸರ್ವಿಸ್ ಅಥಾರಿಟಿಯನ್ನ ಕಾನ್ಸ್ಟಿಟ್ಯೂಟ್ ಮಾಡುವಂತದ್ದು ಕೂಡ ಇದೇ ಕಾರಣಕ್ಕೆ ಲೋಕ ಅದಾಲತ್ ಮತ್ತು ಫ್ರೀ ಲೀಗಲ್ ಏಡ್ ಸರ್ವಿಸ್ ಪ್ರೊವೈಡ್ ಮಾಡೋದಕ್ಕೆ ಮತ್ತು ಈ ಡಿಸ್ಟಿಕ್ ಲೀಗಲ್ ಸರ್ವಿಸ್ ಅಥಾರಿಟಿ ಎಲ್ಲಿ ಸಿಚುಯೇಟ್ ಆಗಿರುತ್ತೆ ಅಂತ ಹೇಳಿದ್ರೆ ಪ್ರತಿ ಜಿಲ್ಲೆಯಲ್ಲಿ ಇರುವಂತಹ ಡಿಸ್ಟಿಕ್ ಕೋರ್ಟ್ಗಳ ಕಾಂಪ್ಲೆಕ್ಸ್ ನಲ್ಲಿಯೇ ಈ ಡಿಸ್ಟಿಕ್ ಲೀಗಲ್ ಸರ್ವಿಸ್ ಅಥಾರಿಟಿ ಎಸ್ಟಾಬ್ಲಿಷ್ ಆಗಿರುತ್ತೆ ನಂತರದಲ್ಲಿ ಈ ಒಂದು ಡಿಸ್ಟಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿಯ ಚೇರ್ಮನ್ ಯಾರಾಗಿರ್ತಾರೆ ಅಂತ ಹೇಳಿದ್ರೆ ಆ ಒಂದು ಡಿಸ್ಟಿಕ್ ನ ಜಡ್ಜ್ ಆಗಿರುವಂತವರು ಈ ಒಂದು ಡಿಸ್ಟಿಕ್ ಲೀಗಲ್ ಸರ್ವಿಸ್ ಅಥಾರಿಟಿಯ ಚೇರ್ಮನ್ ಆಗಿರ್ತಾರೆ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನಲ್ಸ ವಿಚಾರವಾಗಿ ತಿಳ್ಕೊಂಡಿರ್ಬೇಕು ಮೊದಲನೇದಾಗಿ ಫುಲ್ ಫಾರ್ಮ್ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ನಂತರದಲ್ಲಿ ಈ ಒಂದು ಸಂಸ್ಥೆಯನ್ನು ಒಂದು ಪಾಸ್ ಮುಖಾಂತರವಾಗಿ ದಟ್ ಸರ್ವಿಸಸ್ ಸೆವೆನ್ ಅಂತ ಹೇಳಿ ನಂತರ ನಲ್ಸದ ಮೇನ್ ಏಮ್ ಅಥವಾ ಆಬ್ಜೆಕ್ಟಿವ್ ಏನು ಅಂತ ಹೇಳಿ ಇದರ ಜೊತೆಗೆ ಈ ಒಂದು ಸಂಸ್ಥೆ ಸಂಯೋಜನೆ ಅಂತ ಹೇಳಿದ್ರೆ ಕಂಪೋಸಿಷನ್ ಡಿಸ್ಕಸ್ ಮಾಡ್ತೀವಿ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಒಂದ್ ಕಡೆ ನೋಟ್ಸ್ ಮಾಡಿರಿ ಇದು ಕ್ಲೀನ್ಸ್ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆದಂತ ಟಾಪಿಕ್ ಆಗಿದೆ ಈಗ ನ್ಯೂಸ್ ಪೇಪರ್ ಆರ್ಟಿಕಲ್ ನಲ್ಲಿ ನೀಡಿರುವಂತಹ ಮುಖ್ಯಾಂಶಗಳ ಚರ್ಚೆಗೆ ಮುಂದುವರಿದಾದ್ರೆ ಇದರಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಲವತ್ತೆರಡು ಸಾವಿರಕ್ಕೂ ಹೆಚ್ಚು ಅಂಡರ್ ಟ್ರಯಲ್ಸ್ ಗಳನ್ನ ಬಿಡುಗಡೆ ಮಾಡಲಾಗಿದೆ ಮತ್ತು ಕೋವಿಡ್ ನೈನ್ಟೀನ್ ನ ಹಿನ್ನೆಲೆಯಲ್ಲಿ ಕಾರಾಗೃಹಗಳನ್ನು ಪ್ರೆಸೆನ್ಸ್ಗಳನ್ನ ಮುಚ್ಚುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಕಾರಣದಿಂದಾಗಿ ಹದಿನಾರು ಸಾವಿರದ ಮುನ್ನೂರ ತೊಂಬತ್ತೊಂದು ಅಪರಾಧಿಗಳನ್ನ ಪೆರೋಲ್ ಮೇಲೆ ಬಿಡುಗಡೆ ಮಾಡಲಾಗಿದೆ ಅಂತ ಹೇಳಿ ನಲ್ಸಾ ತನ್ನ ರಿಪೋರ್ಟ್ನಲ್ಲಿ ತಿಳಿಸಿದೆ ಅದ ನಂತರ ಸುಪ್ರೀಂ ಕೋರ್ಟ್ ತನ್ನ ನಿರ್ದೇಶನದಲ್ಲಿ ಏನು ತಿಳಿಸಿದೆ ಅಂತ ಹೇಳಿದರೆ ಈ ಒಂದು ನಾವೆಲ್ ಕೊರೋನಾ ವೈರಸ್ ಕೋವಿಡ್ ನೈನ್ಟೀನ್ನ ಹಿನ್ನೆಲೆಯಲ್ಲಿ ಫಿಸಿಕಲ್ ಡಿಸ್ಟೆನ್ಸಿಂಗ್ ಒಂದು ಎಫೆಕ್ಟಿವ್ ಮೆಷರ್ ಆಗಿದೆ ಇದನ್ನು ನಾವು ಮಾಡಬೇಕು ಅಂತ ಹೇಳಿದರೆ ಪ್ರಿಸೆನ್ಸ್ಗಳಲ್ಲಿ ಪಾಪ್ಯುಲೇಷನ್ನ ಕಡಿಮೆ ಮಾಡಬೇಕು ಅದಕ್ಕಾಗಿ ಕೋರ್ಟ್ ಈಗ ಗೈಡ್ಲೈನ್ಸ್ಗಳನ್ನು ಇಶ್ಯೂ ಮಾಡಿದೆ ಕಮಿಟೀಸ್ಗಳನ್ನ ಫಾರ್ಮ್ ಮಾಡಿದೆ ಆದ ನಂತರ ಲೀಗಲ್ ಸರ್ವಿಸಸ್ ಅಥಾರಿಟೀಸ್ಗಳು ಒಟ್ಟಿಗೆ ಬಂದು ಕೆಲಸ ಮಾಡಬೇಕು ಮತ್ತು ಅಂಡರ್ ಟ್ರಯಲ್ ಪ್ರೆಸೆನ್ಸ್ಗಳನ್ನ ಪ್ರಿಸ್ನರ್ಸ್ಗಳನ್ನ ಬಿಡುಗಡೆ ಮಾಡಬೇಕು ಬೇಲ್ ಮೇಲೆ ಅಥವಾ ಪೆರೋಲ್ ಮೇಲೆ ಈ ರೀತಿಯಾಗಿ ಬಿಡುಗಡೆ ಮಾಡೋದರಿಂದ ಪ್ರಿಸೆನ್ನಲ್ಲಿ ಪಾಪ್ಯುಲೇಷನ್ನ ಕಡಿಮೆ ಮಾಡ್ಬೋದು ಮತ್ತು ಕೋವಿಡ್ ನೈನ್ಟೀನ್ನ ತಡೆಗಟ್ಬೋದು ಪ್ರೆಸೆನ್ಸ್ಗಳಲ್ಲಿಯೂ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಈಗ ಅಭಿಪ್ರಾಯಪಟ್ಟಿದೆ ಅದಾದ ನಂತರ ಈಗ ನಲವತ್ತೆರಡು ಸಾವಿರದ ಐನೂರ ಇಪ್ಪತ್ತೊಂಬತ್ತು ಅಂಡರ್ ಟ್ರಯಲ್ ಪ್ರಿಸ್ನರ್ಸ್ಗಳನ್ನ ಮತ್ತು ಹದಿನಾರು ಸಾವಿರದ ಮುನ್ನೂರ ತೊಂಬತ್ತು ಕನ್ವಿಕ್ಸ್ಗಳನ್ನ ಪೆರೋಲ್ ಮೇಲೆ ರಿಲೀಸ್ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ನಲ್ಸಾ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ತನ್ನ ರಿಪೋರ್ಟ್ ನಲ್ಲಿ ಮೆನ್ಷನ್ ಮಾಡಿದೆ ಈ ಒಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಇದಕ್ಕೆ ಕಾರಣ ಕೋವಿಡ್ ನೈನ್ಟೀನ್ ಹಿನ್ನೆಲೆ ಮುಂದುವರೆದು ಈ ಆರ್ಟಿಕಲ್ ನಲ್ಲಿ ಇನ್ನೇನು ಮೆನ್ಷನ್ ಆಗಿದೆ ಅಂತ ಹೇಳಿದ್ರೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಇವರುಗಳು ಮೆನ್ಷನ್ ಮಾಡಿರೋ ಪ್ರಕಾರ ರೇಟ್ ಆಫ್ ಆಕ್ಯುಪೆನ್ಸಿ ಅಂದರೆ ಪ್ರಿಸೆನ್ಸ್ಗಳಲ್ಲಿ ಆಕ್ಯುಪೆನ್ಸಿ ರೇಟ್ ಎಷ್ಟಿದೆ ಅಂತ ಹೇಳಿದ್ರೆ ನಮ್ಮ ಭಾರತದಲ್ಲಿ ಪ್ರಿಸೆನ್ಸ್ಗಳಲ್ಲಿ ನೂರ ಹದಿನೇಳು ಪಾಯಿಂಟ್ ಆರು ಪರ್ಸೆಂಟೇಜ್ ಇದೆ ಇದರಲ್ಲೇ ನಮಗೆ ಗೊತ್ತಾಗುತ್ತೆ ಆಕ್ಯುಪೆನ್ಸಿ ರೇಟ್ ಭಾರತದಲ್ಲಿ ಅತಿ ಹೆಚ್ಚು ಇದೆ ಅಂತ ಹೇಳಿ ಈ ಕಾರಣದಿಂದಾಗಿಯೇ ಸುಪ್ರೀಂ ಕೋರ್ಟ್ ಈಗ ಹಲವಾರು ರೀತಿಯಲ್ಲಿ ಗೈಡ್ಲೈನ್ಸ್ಗಳನ್ನ ಮೆನ್ಷನ್ ಮಾಡಿದೆ ಮತ್ತು ನಲ್ಸಾ ಕೂಡ ತನ್ನ ರಿಪೋರ್ಟ್ನಲ್ಲಿ ಪ್ರಿಸೆನ್ಸ್ಗಳನ್ನ ಪ್ರಿಸನ್ಸ್ ಪಾಪ್ಯುಲೇಷನ್ ಕಡಿಮೆ ಮಾಡುವಂತ ಸಲುವಾಗಿ ಕೋವಿಡ್ ನೈನ್ಟೀನ್ ನ ಹಿನ್ನೆಲೆಯಲ್ಲಿ ಹಲವಾರು ಪ್ರಿಸಿನರ್ಸ್ಗಳನ್ನ ಪೆರೋಲ್ ಅಥವಾ ಬೇಲ್ ಮೇಲೆ ಬಿಡುಗಡೆ ಮಾಡಲಾಗಿದೆ ನಂತರದಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ ಕೌಟುಂಬಿಕ ಹಿಂಸಾಚಾರವನ್ನು ಎದುರಿಸುತ್ತಿರುವಂತಹ ಮಹಿಳೆಯರಿಗೆ ಕಾನೂನಿನ ನೆರವನ್ನು ನೀಡುವುದಕ್ಕೋಸ್ಕರ ಪ್ರತಿ ರಾಜ್ಯದಲ್ಲಿ ಒನ್ ಸ್ಟಾಪ್ ಸೆಂಟರ್ಸ್ಗಳು ಅಂತ ಹೇಳಿ ಸ್ಥಾಪನೆ ಮಾಡಿದ್ದಾರೆ ಇದಕ್ಕೆ ಸಹಕಾರ ನೀಡಬೇಕು ಅಂತ ಹೇಳಿ ನಲ್ಸಾ ಮತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಅಂತ ಹೇಳಿದ್ರೆ ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ನಲ್ಸಾ ಮತ್ತೆ ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಎರಡೂ ಕೂಡ ಕೋರ್ಡಿನೇಟ್ ಮಾಡಿ ಕೆಲವೊಂದು ಡೈರೆಕ್ಷನ್ಸ್ಗಳನ್ನ ಈಗ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿಗಳಿಗೆ ನೀಡಿದ್ದಾರೆ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿಗಳು ಈಗ ಒನ್ ಸ್ಟಾಪ್ ಸೆಂಟರ್ಸ್ಗಳ ಜೊತೆಗೆ ಕೊಲಾಬ್ರೇಷನ್ ಮಾಡಿಕೊಂಡು ಅವರ ಸ್ಟೇಟ್ನಲ್ಲಿ ಇರುವಂತಹ ಮಹಿಳೆಯರು ಯಾರ್ಯಾರು ಡೊಮೆಸ್ಟಿಕ್ ವೈಲೆನ್ಸ್ನ ಅನುಭವಿಸ್ತಾ ಇದ್ದಾರೆ ಅವರುಗಳಿಗೆ ಲೀಗಲ್ ಅಸಿಸ್ಟೆನ್ಸ್ನ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಇಷ್ಟು ಪಾಯಿಂಟ್ಸ್ಗಳನ್ನ ಈ ಒಂದು ಆರ್ಟಿಕಲ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ ನಂತರದಲ್ಲಿ ಒನ್ ಸ್ಟಾಪ್ ಸೆಂಟರ್ಸ್ ಅಂತ ಹೇಳಿದೆ ಇದನ್ನು ಎಸ್ಟಾಬ್ಲಿಷ್ ಮಾಡಿರುವಂಥದ್ದು ಯಾರು ಅಂತ ಹೇಳಿದ್ರೆ ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ನಂತರದಲ್ಲಿ ಈ ಒಂದು ಸ್ಕೀಮ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದೆ ಇದನ್ನ ನೀವು ಚೆನ್ನಾಗಿ ನೆನ್ಪಿಡ್ಕೊಂಡಿರಬೇಕು ಸೆಂಟ್ರಲ್ ಸೆಕ್ಟರ್ ಮತ್ತು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಮಧ್ಯೆ ಇರುವಂಥ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ ಸೆಂಟ್ರಲಿ ಸೆಕ್ಟರ್ ಸ್ಕೀಮ್ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಸೆಂಟ್ರಲ್ ಗೌರ್ಮೆಂಟ್ ಫಂಡಿಂಗನ್ನು ಮಾಡುತ್ತೆ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟೇಜ್ ಫಂಡಿಂಗನ್ನು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್ಗಳಿಗೆ ಮಾಡುತ್ತೆ ಆದರೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳ್ಳ ಏನಾಗುತ್ತೆ ಅಂತ ಹೇಳಿದ್ರೆ ಷೇರನ್ನು ಕೆಲವು ಭಾಗಶಃ ಶೇರನ್ನು ಸ್ಟೇಟ್ಗಳು ಕೂಡ ವಹಿಸ್ಕೊಳ್ತವೆ ಅಂದರೆ ಫಂಡಿಂಗನ್ನು ಸೆಂಟರ್ ಮತ್ತು ಸ್ಟೇಟ್ಗಳು ಭಾಗ ಮಾಡ್ಕೊಳ್ತವೆ ಇಲ್ಲಿ ಈಗ ಒನ್ ಸ್ಟಾಪ್ ಸೆಂಟರ್ಸ್ ಗಳ ವಿಶ್ವವಾಗಿ ಬಂದಿದೆ ಆದರೆ ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದೆ ಅಂತ ಹೇಳಿದ್ರೆ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಫಂಡಿಂಗ್ ಅನ್ನ ಶೇರ್ ಮಾಡ್ತವೆ ನಂತರದಲ್ಲಿ ಒನ್ ಸ್ಟಾಪ್ ಸೆಂಟರ್ಸ್ ಗಳ ಇಂಪಾರ್ಟೆಂಟ್ ಅಥವಾ ಮೇನ್ ಪರ್ಪಸ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಉದ್ದೇಶ ಏನಾಗಿರುತ್ತೆ ಅಂತ ಹೇಳಿದ್ರೆ ಮಹಿಳೆಯರ ಮೇಲಿನ ದೌರ್ಜನ್ಯದ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೋಸ್ಕರನೇ ಈ ಒನ್ ಸ್ಟಾಪ್ ಸೆಂಟರ್ಸ್ ಗಳನ್ನ ಸ್ಟೇಟ್ಗಳಲ್ಲಿ ಎಸ್ಟಾಬ್ಲಿಷ್ ಮಾಡಲಾಗ್ತಿದೆ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಒಂದ್ ಕಡೆ ನೋಟ್ಸ್ ಮಾಡಿಟ್ಕೊಂಡಿರಿ ಮುಖ್ಯವಾಗಿ ನಲ್ಸಾ ಮತ್ತು ಒನ್ ಸ್ಟಾಪ್ ಸೆಂಟರ್ಸ್ ಗಳ ವಿಚಾರವಾಗಿ ನೀವು ನೋಟ್ಸ್ ಅದು ನಿಮಗೆ ಮತ್ತು ಮೇನ್ಸ್ ಪಾಯಿಂಟ್ ಆಫ್ ತುಂಬಾ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ನ್ಯೂಸ್ ಪೇಪರ್ ಆರ್ಟಿಕಲ್ ಗೆ ಒಂದು ಆರ್ಟಿಕಲ್ ಪೊಲೀಸ್ಗಳ ಮೇಲೆ ಆರ್ಟಿಕಲ್ ಆಗಿದೆ ಲೈಸೆನ್ಸ್ ಟು ಬೀಟ್ ಅಬ್ಯೂಸ್ ಅಂಡ್ ಕಿಲ್ ಅಂತ ಹೇಳಿ ಈ ಒಂದು ಆರ್ಟಿಕಲ್ ನ ನೀವು ಸಿಲೆಬಸ್ ಜಿ ಎಸ್ ಥ್ರಿ ಕೆಳಗಡೆ ಇಂಟರ್ನಲ್ ಸೆಕ್ಯೂರಿಟಿ ಕೆಳಗಡೆ ನೋಟ್ಸ್ ನ ಈ ಒಂದು ಆರ್ಟಿಕಲ್ ನ ಹೆಡಿಂಗ್ ಹೇಳುವಂತೆ ಲೈಸೆನ್ಸ್ ಟು ಬೀಟ್ ಅಬ್ಯೂಸ್ ಅಂಡ್ ಕಿಲ್ ಅಂತ ಹೇಳಿದ್ರೆ ಇಲ್ಲಿ ಪೊಲೀಸ್ ಬ್ರುಟಾಲಿಟಿ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ ಆದ ಕಾರಣದಿಂದಾಗಿ ಈ ಒಂದು ಆರ್ಟಿಕಲ್ ನಾವು ಪೊಲೀಸ್ ಬ್ರೂಟಾಲಿಟಿಯ ಡೈಮೆನ್ಷನ್ ಇಂದ ಕವರ್ ಮಾಡಬೇಕಾಗುತ್ತೆ ಮೊದಲನೇದಾಗಿ ಇವತ್ತಿನ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ಗಳ ಹೈಲೈಟ್ ಗಳನ್ನ ಚರ್ಚೆ ಮಾಡೋದಾದ್ರೆ ಮೊದಲನೇದಾಗಿ ಈ ಒಂದು ಆರ್ಟಿಕಲ್ ನಲ್ಲಿ ಆಥರ್ ಅವರು ಮೆನ್ಷನ್ ಮಾಡ್ತಾರೆ ಪೊಲೀಸ್ ರವರ ಹೈ ಆಂಡರ್ಡ್ನೆಸ್ಗೆ ಕಾರಣಗಳೇನು ಮತ್ತು ಇನ್ನೋಸೆಂಟ್ ವಿಕ್ಟಿಮ್ಸ್ ಗಳ ಮೇಲೆ ಬ್ರೂಟಾಲಿಟಿ ಹೆಚ್ಚು ಆಗೋದಕ್ಕೆ ಕಾರಣಗಳೇನು ಅಂತ ಹೇಳಿ ಮೆನ್ಷನ್ ಮಾಡ್ತಾ ಮೊದಲನೇದಾಗಿ ಆತರ್ ಅವರು ಮೆನ್ಷನ್ ಮಾಡ್ತಾರೆ ಲೀಗಲ್ ಅಥಾರಿಟಿ ಅಂತ ಹೇಳಿದ್ರೆ ಕಾನೂನು ಪ್ರಾಧಿಕಾರವೇ ಪೊಲೀಸ್ ಗಳಿಗೆ ಲಾಟಿ ಮತ್ತು ಪಿಸ್ತೂಲ್ಗಳನ್ನ ಒದಗಿಸಿಕೊಡುತ್ತೆ ನಂತರದಲ್ಲಿ ಲಾ ಎನ್ಫೋರ್ಸ್ಮೆಂಟ್ ಪರ್ಸನಲ್ ಅಥವಾ ಪೊಲೀಸ್ ಗಳು ಏನಾದ್ರೂ ಮಿಸ್ಟೇಕ್ಸ್ ಕಮಿಟ್ ಮಾಡಿದಂಥ ಸಂದರ್ಭದಲ್ಲಿ ಗ್ರೀವೆನ್ಸ್ ರಿಡ್ರೆಸಲ್ ಮೆಕ್ಯಾನಿಸಂಗೆ ಯಾವುದೇ ರೀತಿಯಂತ ಅವಕಾಶ ಇಲ್ಲ ಇದಕ್ಕೋಸ್ಕರ ಯಾವುದೇ ಒಂದು ಸೆಪರೇಟ್ ಆದಂಥ ಸಂಸ್ಥೆ ಇಲ್ಲ ಅಂತ ಹೇಳಿ ಮೆನ್ಷನ್ ಮಾಡ್ತಾರೆ ಮುಂದುವರೆದು ಲೇಖಕರು ಹೇಳ್ತಾರೆ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಬ್ರಿಟಾಲಿಟಿಯನ್ನ ಒಂದು ಲಕ್ಷಣ ಅಂತ ಹೇಳಿದ್ರೆ ಇನ್ನೆರಿಟೆಡ್ ಟ್ರೈಡ್ಸ್ ಅಂತ ಹೇಳಿಯೇ ಪಾಠ ಮಾಡ್ತಾರೆ ಇದರ ಜೊತೆಗೆ ಪೊಲೀಸಿಂಗ್ ನಲ್ಲಿ ಒಂದು ಇನ್ನೆರಡ್ ಬಿಲೀಫ್ ಇದೆ ಏನು ಅಂತ ಹೇಳಿದ್ರೆ ಬ್ರಿಟಾಲಿಟಿ ಅನ್ನುವಂಥದ್ದು ಒಂದು ಅಂತರ್ಗತ ನಂಬಿಕೆ ಮತ್ತು ಪೊಲೀಸ್ ವ್ಯವಸ್ಥೆಯ ಒಂದು ಭಾಗ ಅಂತಾನೆ ತಿಳ್ಕೊಂಡಿದ್ದಾರೆ ಈ ಕಾರಣದಿಂದಾಗಿ ಪೊಲೀಸ್ ವ್ಯವಸ್ಥೆಯಲ್ಲಿ ಬ್ರೂಟಾಲಿಟಿ ಅನ್ನೋದು ಹೆಚ್ಚಾಗಿ ಕಾಣ ಸಿಗುತ್ತೆ ಅಂತ ಹೇಳಿ ಲೇಖಕರು ಹೇಳ್ತಾ ಇದ್ದಾರೆ ನಂತರದಲ್ಲಿ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್ ಗಳಲ್ಲಿ ಹ್ಯೂಮನ್ ರೈಟ್ಸ್ಗಳ ವಿಚಾರವಾಗಿ ಯಾವುದೇ ರೀತಿಯ ಕರಿಕ್ಯುಲಮ್ ಅಥವಾ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸಿಕೊಡೋದಿಲ್ಲ ಆದ ಕಾರಣದಿಂದಾಗಿಯೂ ಬ್ರಿಟಾಲಿಟಿ ಕ್ರೂರತೆ ಹೆಚ್ಚಾಗೋದಕ್ಕೆ ಕಾರಣ ಅಂತ ಹೇಳಿ ಲೇಖಕರು ಅಭಿಪ್ರಾಯಪಡ್ತಾ ಇದ್ದಾರೆ ಇದರ ಜೊತೆಗೆ ಕಿರಿಯ ಮಟ್ಟದ ಅಧಿಕಾರಿಗಳು ಏನಾದರೂ ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಸರಿಪಡಿಸುವುದಕ್ಕೆ ಹಿರಿಯ ಅಧಿಕಾರಿಗಳ ನಿಕಟ ಮೇಲ್ವಿಚಾರಣೆ ಅಂತ ಹೇಳಿದ್ರೆ ಸೂಪರ್ವಿಷನ್ ಕೊರತೆ ಇದೆ ಇದರ ಜೊತೆಗೆ ಲಾಂಗ್ ಡ್ಯೂಟಿ ಅವರ್ಸ್ ಆಗಿರಬಹುದು ಮತ್ತು ಪ್ರೆಷರ್ ಇರುವಂತದ್ದು ಅವರಿಗೆ ರಿಲ್ಯಾಕ್ಸ್ ಮಾಡೋದಕ್ಕೆ ಸಮಯಾವಕಾಶ ಇಲ್ದನೆ ಇರುವಂತದ್ದು ಈ ಎಲ್ಲ ಕಾರಣಗಳು ಇದರ ಜೊತೆಗೆ ನಮ್ಮ ದೇಶದಲ್ಲಿ ಲಾರ್ಜ್ ನಂಬರ್ ಆಫ್ ವೇಕೆನ್ಸೀಸ್ ಗಳು ಕಾರಣದಿಂದಾಗಿ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಒಂದು ಲಕ್ಷ ಪಾಪ್ಯುಲೇಷನ್ಗೆ ನೂರು ಜನ ಪೊಲೀಸ್ಗಳು ಕೆಲಸ ಮಾಡ್ತಿದ್ದಾರೆ ಈ ಕಾರಣದಿಂದಾಗಿ ಅವರುಗಳ ವರ್ಕ್ ಪ್ರೆಷರ್ ಜಾಸ್ತಿ ಇರುತ್ತೆ ಈ ಎಲ್ಲ ಕಾರಣಗಳು ಕೂಡ ಒಬ್ಬ ಪೊಲೀಸ್ನ ಬ್ರೂಟಾಲಿಟಿ ಅಂತ ಹೇಳಿದರೆ ಅವನ ಕ್ರೂರತೆಗೆ ಕಾರಣವಾಗ್ತಿದೆ ಅಂತ ಹೇಳಿ ಇಲ್ಲಿ ಲೇಖಕರು ತಮ್ಮ ಆರ್ಟಿಕಲ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ ನಂತರದಲ್ಲಿ ಮುಂದುವರೆದು ಪೊಲೀಸರ ಕ್ರೌರ್ಯವನ್ನು ಕಡಿಮೆ ಮಾಡೋದಕ್ಕೋಸ್ಕರ ಏನು ಮಾಡಬೇಕು ಅಂತ ಚರ್ಚೆ ಮಾಡುವಾಗ ಅವರು ಹೇಳ್ತಾರೆ ಪ್ರಾಪರ್ ಪ್ಲಾನಿಂಗನ್ನು ರಿಕ್ರೂಟ್ಮೆಂಟ್ ಟೈಮ್ನಲ್ಲಿ ಮಾಡಬೇಕು ಅದರ ಜೊತೆಗೆ ಹ್ಯೂಮನ್ ರೈಟ್ಸ್ಗಳ ವಿಚಾರವಾಗಿ ಅವರ ಸರ್ವೀಸಸ್ ಕೋರ್ಸ್ಗಳಲ್ಲಿ ಇನ್ಕ್ಲೂಡ್ ಮಾಡಬೇಕು ಮತ್ತು ಟ್ರೈನಿಂಗ್ ಸಂದರ್ಭದಲ್ಲಿ ಇವುಗಳ ಬಗ್ಗೆ ಹೆಚ್ಚಿನ ಮಾಹಿತಿನ ಅವರುಗಳಿಗೆ ಪ್ರೊವೈಡ್ ಮಾಡಬೇಕು ಮತ್ತು ಕ್ಲೋಸ್ ಸೂಪರ್ವಿಷನ್ ಅಂತ ಹೇಳಿದರೆ ಕಿರಿಯ ಅಧಿಕಾರಿಗಳು ತಪ್ಪನ್ನು ಮಾಡಿದಂಥ ಸಂದರ್ಭದಲ್ಲಿ ಹಿರಿಯ ಅಧಿಕಾರಿಗಳು ಸೂಪರ್ವಿಷನ್ ಮಾಡಬೇಕು ತಮ್ಮ ಕಿರಿಯ ಆಫೀಸರ್ಸ್ಗಳ ಮೇಲೆ ಅಂತ ಹೇಳಿದರೆ ಮತ್ತು ಒಂದು ಲಕ್ಷ ಪಾಪ್ಯುಲೇಷನ್ಗೆ ನಮ್ಮ ದೇಶದಲ್ಲಿ ನೂರು ಜನ ಪೊಲೀಸ್ಗಳು ಇದ್ದಾರೆ ಆದರೆ ಯುನೈಟೆಡ್ ನೇಷನ್ನ ರೆಕಮೆಂಡೇಶನ್ ಪ್ರಕಾರ ಒಂದು ಲಕ್ಷ ಪಾಪ್ಯುಲೇಷನ್ಗೆ ಇನ್ನೂರ ಇಪ್ಪತ್ತೆರಡು ಜನ ಪೊಲೀಸ್ಗಳು ಇರಬೇಕಾಗಿತ್ತು ಆದರೆ ನಮ್ಮ ದೇಶದಲ್ಲಿ ಲಾರ್ಜ್ ನಂಬರ್ ಆಫ್ ವೇಕೆನ್ಸೀಸ್ಗಳಿಂದ ಅದನ್ನು ಫಿಲ್ ಮಾಡ್ದೇ ಇರುವಂಥ ಕಾರಣದಿಂದಾಗಿ ನಮ್ಮ ದೇಶದಲ್ಲಿ ಪೊಲೀಸ್ ಪಾಪ್ಯುಲೇಷನ್ ಕಡಿಮೆ ಇದೆ ಅಂತ ಹೇಳಿ ಮೆನ್ಷನ್ ಮಾಡಿದರೆ ಅದ ನಂತರ ಪೊಲೀಸ್ಗಳು ಲಾಟಿನ ಬಳಸುವ ಬದಲು ಮನವೊಲಿಸುವಂತಹ ವಿಧಾನಗಳಲ್ಲಿ ಅವರುಗಳನ್ನ ಅತಿ ಹೆಚ್ಚು ತೊಡಗಿಸ್ಕೊಬೇಕು ಅಂತ ಹೇಳಿ ಇಲ್ಲಿ ಲೇಖಕರು ಅಭಿಪ್ರಾಯಪಟ್ಟಿದ್ದಾರೆ ಪಟ್ಟಿದ್ದಾರೆ ಇಷ್ಟು ಪಾಯಿಂಟ್ಸ್ಗಳು ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ನ ಸಮರಿಯಾಗಿದೆ ನೀವು ಇವುಗಳನ್ನ ಒಂದ್ ಕಡೆ ನೋಟ್ಸ್ ಮಾಡಿಟ್ಕೊಂಡಿರಿ ಇದು ನಿಮಗೆ ಮೇನ್ಸ್ಗಳಲ್ಲಿ ಈ ಎಲ್ಲ ಡೈಮೆನ್ಷನ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ ಈಗ ನಾವು ನೆಕ್ಸ್ಟ್ ಆರ್ಟಿಕಲ್ ಗೆ ಮೂವ್ ಆಗಿದ್ರೆ ಈ ಒಂದು ಆರ್ಟಿಕಲ್ ನಲ್ಲಿ ಮೆನ್ಷನ್ ಆಗಿದೆ ಅಂತ ಹೇಳಿದ್ರೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಹಲವಾರು ಸೆಕ್ಟರ್ಸ್ಗಳನ್ನ ಪ್ರೈವೇಟ್ ಪ್ಲೇಯರ್ಸ್ಗಳಿಗೆ ಗಳಿಗೆ ಓಪನ್ ಮಾಡ್ತಾ ಇದ್ದಾರೆ ಅದರಿಂದಾಗಿ ಈ ಒಂದು ಆರ್ಟಿಕಲ್ ನೀವು ಜಿ ಎಸ್ ಟು ಕೆಳಗಡೆ ಗೌರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಫಾರ್ ಡೆವಲಪ್ಮೆಂಟ್ ಮತ್ತು ಜಿ ಎಸ್ ಥ್ರಿ ಕೆಳಗಡೆ ಇಂಡಿಯನ್ ಎಕನಾಮಿ ಅಂಡ್ ಇಶ್ಯೂಸ್ ಈ ಎರಡು ಟಾಪಿಕ್ಗಳ ಕೆಳಗಡೆ ನೀವು ನೋಟ್ಸ್ನ ಮಾಡ್ಕೊಬಹುದು ಮತ್ತು ಆತ್ಮ ನಿರ್ಭರ್ ಭಾರತ್ ಅಭಿಯಾನ್ ಇದರ ಕೆಳಗಡೆ ನೀಡಿರುವಂತಹ ಎಕನಾಮಿಕ್ ಸ್ಟಿಮ್ಯುಲಸ್ ಪ್ಯಾಕೇಜ್ನ ಬಗ್ಗೆ ನಮ್ಮ ಲ್ಯಾಕ್ಸೆಲೆನ್ಸ್ ಸಂಸ್ಥೆ ಸೆಪರೇಟ್ ಆಗಿ ವಿಡಿಯೋಗಳನ್ನ ರಿಲೀಸ್ ಮಾಡ್ತಾ ಇದೆ ಇದರ ಭಾಗವಾಗಿ ಇವತ್ತು ಮೊದಲನೇ ಭಾಗದ ವಿಡಿಯೋ ರಿಲೀಸ್ ಮಾಡಿದರೆ ಎಮ್ ಇ ಸೆಕ್ಟರ್ಗಳ ವಿಚಾರವಾಗಿ ನೀವು ಈ ರೆಫರ್ ಮಾಡಬಹುದು ಆತ್ಮ ನಿರ್ಭರ್ ಅಭಿಯಾನವನ್ನು ಕವರ್ ಮಾಡಬೇಕು ಅಂತ ಹೇಳಿದ್ರೆ ಇದರ ಸಲುವಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇವತ್ತು ರಿಲೀಸ್ ಆಗಿರುವಂತಹ ವಿಡಿಯೋದ ಲಿಂಕ್ ಮಾಡಿರ್ತೀವಿ ನೀವು ಆ ರೆಫರ್ ಮಾಡಬಹುದು ನಂತರದಲ್ಲಿ ನೆಕ್ಸ್ಟ್ ನ್ಯೂಸ್ ಪೇಪರ್ ಆಟಿಕಲ್ ಗೆಮೂ ಆಗಿದ್ರೆ ಈ ಒಂದು ಆರ್ಟಿಕಲ್ ತಾಲಿಬಾನ್ ಲೆಜಿಟಿವಸಿ ಬಗ್ಗೆ ಡಿಸ್ಕಸ್ ಮಾಡಿದಂತ ಆರ್ಟಿಕಲ್ ಆಗಿದೆ ಇದರ ಹೈಲೈಟ್ ಪಾಯಿಂಟ್ಸ್ ನಾವೀಗ ಚರ್ಚೆ ಮಾಡೋಣ ಅದಕ್ಕಿಂತ ಮುಂಚೆ ಈ ನ್ಯೂಸ್ ಪೇಪರ್ ಆರ್ಟಿಕಲ್ನ ನೀವು ಜಿ ಎಸ್ ಟು ಕೆಳಗಡೆ ಬರುವಂಥ ಇಂಡಿಯಾ ಅಂಡ್ ಇಟ್ಸ್ ನೇಬರುಡ್ ರಿಲೇಷನ್ಸ್ ಈ ಒಂದು ಟಾಪಿಕ್ನ ನಡೆಗಡೆ ನೀವು ನೋಟ್ಸ್ ಮಾಡ್ಕೊಬಹುದು ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ನ ಮುಖ್ಯವಾದ ಹೈಲೈಟ್ ಪಾಯಿಂಟ್ಸ್ಗಳು ಏನೇನು ಅಂತ ಹೇಳಿದ್ರೆ ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರಿ ಬೋರ್ಡ್ ಈ ಒಂದು ಸಂಸ್ಥೆಯ ಮೆಂಬರ್ ಆಗಿರುವಂಥ ಮತ್ತು ಫಾರ್ಮರ್ ಎನ್ ವಾಯ್ ಅಂದರೆ ಮಾಜಿ ರಾಯಭಾರಿಯಾದಂಥ ಅಮರ್ ಸಿನ್ಹಾ ಅವರ ಇಂಟರ್ವ್ಯೂ ಆರ್ಟಿಕಲ್ ಆಗಿದೆ ಇದು ನಂತರದಲ್ಲಿ ಇವರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಭಾರತವು ಹಂತ ಹಂತದಲ್ಲಿ ತಾಲಿಬಾನ್ ನೊಂದಿಗೆ ತೊಡಗಿಸಿಕೊಳ್ಳುವುದರಲ್ಲಿ ಯಾವುದೇ ರೀತಿಯಂತ ಅರ್ಥ ಇಲ್ಲ ಅಂತ ಹೇಳಿ ಒತ್ತಿ ಹೇಳಿದ್ದಾರೆ ಯಾಕೆ ಅಂತ ಹೇಳಿದ್ರೆ ತಾಲಿಬಾನ್ ಈಗ ಒಂದು ಕೇವಲ ವಿನಾಶಕಾರಿ ಶಕ್ತಿ ಅಂದರೆ ಒಂದು ಡಿಸ್ಟ್ರಕ್ಟಿವ್ ಫೋರ್ಸ್ ಆಗಿದೆ ಇದು ಮೇನ್ ಸ್ಟ್ರೀಮ್ಗೆ ಬಂದಂತ ಸಂದರ್ಭದಲ್ಲಿ ಮಾತ್ರ ಇಂಡಿಯಾ ಎಂಗೇಜ್ ಆಗ್ಬಹುದು ಅಫ್ಘಾನಿಸ್ತಾನ ಜೊತೆಗೆ ಆ ಸಂದರ್ಭದಲ್ಲಿ ಬೇರೆ ಪೊಲಿಟಿಕಲ್ ಪಾರ್ಟೀಸ್ಗಳು ಅಥವಾ ಬೇರೆ ದೇಶಗಳು ಕೂಡ ಅಫ್ಘಾನಿಸ್ತಾನದೊಂದಿಗೆ ಎಂಗೇಜ್ ಆಗ್ತವೆ ಆ ಸಂದರ್ಭದಲ್ಲಿ ಭಾರತವು ಕೂಡ ಅಫ್ಘಾನಿಸ್ತಾನದೊಂದಿಗೆ ತೊಡಗಿಸ್ಕೋಬಹುದು ಆದರೆ ಈ ಸಂದರ್ಭದಲ್ಲಿ ಪ್ರೆಸೆಂಟ್ಲಿ ಪ್ರಸ್ತುತವಾಗಿ ತಾಲಿಬಾನ್ ಒಂದು ಡಿಸ್ಟ್ರಕ್ಟಿವ್ ಫೋರ್ಸ್ ಆಗಿದೆ ಅಂತ ಹೇಳಿ ಈ ಒಂದು ಆರ್ಟಿಕಲ್ ನಲ್ಲಿ ಅಮರ್ ರವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಇಷ್ಟು ಪಾಯಿಂಟ್ಸ್ ಗಳು ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ನ ಹೈಲೈಟ್ ಆಗಿದೆ ಇಲ್ಲಿ ನೆನ್ಪಿಟ್ಕೊಂಡಿರಬೇಕಾದಂತದ್ದು ಒಂದೇ ಒಂದು ಪಾಯಿಂಟ್ ಅದು ಏನು ಅಂತ ಹೇಳಿದ್ರೆ ತಾಲಿಬಾನ್ ಸದ್ಯಕ್ಕೆ ಡಿಸ್ಟ್ರಕ್ಟಿವ್ ಫೋರ್ಸ್ ಆಗಿದೆ ಅದು ಮೇನ್ ಸ್ಟ್ರೀಮ್ಗೆ ಬಂದು ಪವರ್ಗೆ ಬಂದಂಥ ಸಂದರ್ಭದಲ್ಲಿ ಮಾತ್ರ ಅಫ್ಘಾನಿಸ್ತಾನದ ತಾಲಿಬಾನ್ನೊಂದಿಗೆ ಎಂಗೇಜ್ ಆಗ್ಬೋದು ಆದರೆ ಈ ಸಂದರ್ಭದಲ್ಲಿ ಎಂಗೇಜ್ ಆಗುವಂಥದ್ದು ಪಾಯಿಂಟ್ಲೆಸ್ ಅಂತ ಹೇಳಿ ಅವರು ಅಭಿಪ್ರಾಯಪಟ್ಟಿದ್ದಾರೆ ಅಮರ್ ಅವರು ಅಭಿಪ್ರಾಯಪಟ್ಟಿದ್ದಾರೆ ಇಷ್ಟು ಪಾಯಿಂಟ್ಸ್ಗಳು ಈ ಒಂದು ಆರ್ಟಿಕಲ್ನ ಸಮ್ಮರಿಯಾಗಿದೆ ಇದನ್ನು ನೀವು ಒಂದು ಕಡೆ ನೋಟ್ಸ್ ಇಟ್ಕೊಂಡಿರಿ ನ್ಯಾಷನಲ್ ಸೆಕ್ಯೂರಿಟಿ ವಿಷಯವಾಗಿ ಅಥವಾ ಎಸ್ ಎಗಳಲ್ಲಿ ವಿಷಯವಾಗಿ ವಿಶ್ವವಾಗಿ ಬರೆಯುತ್ತಿರುವಂಥ ಸಂದರ್ಭದಲ್ಲಿ ಈ ಒಂದು ಡೈಮೆನ್ಷನ್ನ ನೀವು ನಿಮ್ಮ ಉತ್ತರಗಳಲ್ಲಿ ಎಸ್ಸೆಗಳಲ್ಲಿ ಆ್ಯಡ್ ಮಾಡಬಹುದು ನಂತರದಲ್ಲಿ ಅಫ್ಘಾನಿಸ್ತಾನದ ವಿಚಾರವಾಗಿ ಇನ್ನೊಂದು ಆರ್ಟಿಕಲ್ ಏ ಟ್ವೆಲ್ ನಲ್ಲಿ ಬಂದಿದೆ ಆ ಒಂದು ಆರ್ಟಿಕಲ್ ವಿಚಾರವಾಗಿ ನಾನು ಈ ಹಿಂದೆಯೇ ಯು ಎಸ್ ಅಫ್ಘಾನಿಸ್ತಾನ್ ತಾಲಿಬಾನ್ ಡೀಲ್ ಇವುಗಳ ಬಗ್ಗೆ ಚರ್ಚೆ ಮಾಡಿರೋ ಕಾರಣದಿಂದಾಗಿ ಆ ಆರ್ಟಿಕಲ್ ನಾನು ಇವತ್ತು ಚರ್ಚೆ ಮಾಡ್ತಿಲ್ಲ ಮತ್ತು ಇಷ್ಟೆಲ್ಲ ಆರ್ಟಿಕಲ್ಗಳು ಇವತ್ತಿನ ಇಂಪಾರ್ಟೆಂಟ್ ನ್ಯೂಸ್ ಪೇಪರ್ ಆರ್ಟಿಕಲ್ಗಳಾಗಿದ್ದಾವೆ ಮತ್ತು ನಾನೀಗಾಗಲೇ ಹೇಳಿರುವಂತೆ ಆತ್ಮ ನಿರ್ಭರ್ ಭಾರತ್ ಅಭಿಯಾನ್ ಇವುಗಳ ಹೈಲೈಟ್ ವಿಚಾರವಾಗಿ ನಮ್ಮ ಲಾ ಸಂಸ್ಥೆ ಪ್ರತ್ಯೇಕವಾಗಿ ವಿಡಿಯೋಗಳನ್ನ ಹೊರತರ್ತಿದೆ ನೀವು ಅವುಗಳನ್ನೂ ಕೂಡ ರೆಫರ್ ಮಾಡ್ಬೋದು ಮತ್ತು ಮುಂದಿನ ಡಿಸ್ಕಷನ್ಗಳಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್